कथम पुनः ओंकार निर्णय आत्मतत्व प्रतिपत्युपायत्वं प्रतिपद्यते इति प्रश्न कथम प्रश्न हेगे ऐन हेगे ओंकार निर्णय ओंकार अंदर नमगे लोकदल्ली शब्द अन्सुत्ते ओम शब्द अंत शब्द मात्र अल्ल अदु आत्मा ब्रह्म अन्नुवुदन्न याव तत्त्वन हेळ्तीवो ओम अन्नोदु अदे तत्त्वने हेळुत्ते ओम अन्नोदु शब्द मात्रवल्ल ओम अन्नोदु प्रत्यय मात्रवल्ल हेगे पुस्तक अंत ओंदु शब्द पुस्तक वस्तु ई शब्द अभिधान इदु अभिधेय हेसरिंद करेसिकोंडद्देनो अभिधेय हेसरिगे एनु हेसरु अभिधान निम्म अभिधान एनु केळ्तीरा केळिद्रा नीवु निम्म अभिधान एनु अंद्रेनु ನಿಮ್ಮ ಅಭಿಧಾನ ಅಂದ್ರೆ ನಿಮ್ ಹೆಸರೇನು ಅಂತ ಅರ್ಥ. ಅಭಿಧಾನ ಹೆಸರು, ಹೆಸರು ಕನ್ನಡ, ಅಭಿಧಾನ ಸಂಸ್ಕೃತ. ಅಭಿಧಾನ ಅಂದ್ರೆ ಏನು? ಹೆಸರು. ಅದರಲ್ಲಿ ಕಲಿಸಿಕೊಂಡ ವಸ್ತು ಅಭಿಧೇಯ. ಇದು ಅಭಿಧೇಯ, ಇದನ್ನ ಹೇಳಕ್ಕಾಗಲ್ಲ. ಏನ್ ಹೇಳ್ಬೋದು? ಅಭಿಧಾನ ಹೇಳ್ಬೋದು, ಪುಸ್ತಕ ಅಂತ ಹೇಳ್ಬೋದು. ಇದನ್ನ ಹೇಳ ನೋಡೋಣ. ಏನ್ ಹೇಳ ಅಲ್ಲ, ಇದು ಪುಸ್ತಕ ಶಬ್ದ ಆಯ್ತು. ಇದನ್ನ ಹೇಳು, ಶಬ್ದ ಹೇಳ್ತಿದ್ಯಾ? ಪುಸ್ತಕ ಅಂದ ಪಾಕೊಂಬುಪ್ಪು ಸಾಕ್ತಾವತ್ತು ಕಾಕ್ತಲ್ಬಿಟ್ಟು ಪುಸ್ತಕ ಅಂದೆ. ಪುಸ್ತಕ ಅಕ್ಷರ, ಇದು ಪದ ಆಯ್ತು. ವಸ್ತು ಹೇಳಕ್ಕಾಗತ್ತೋ? ವಸ್ತು ಅಭಿಧೇಯ, ಬಾಯಲ್ಲಿ ಹೇಳೋದು ಅಭಿಧಾನ. ಆದ್ರೆ ಇದು ಇದನ್ನ ಬಿಟ್ಟಿಲ್ಲ, ಇದು ಇದನ್ನ ಬಿಟ್ಟಿಲ್ಲ ಅಂತ ಇದ್ದಾರೆ. ವಸ್ತು ಹೆಸರನ್ನ ಬಿಟ್ಟಿಲ್ಲ, ಹೆಸರು ವಸ್ತುವನ್ನು ಬಿಟ್ಟಿಲ್ಲ. ಅದು ನಾವು ವ್ಯವಹಾರದಲ್ಲಿ ವಸ್ತು ಗೊತ್ತಾಗೋದಕ್ಕೆ ಹೆಸರು ಇಟ್ಕೊಂಡಿದ್ದೀವಿ. ಆದ್ರೆ ನಿಜವಾಗಿ ಗದಿ ಗೆ ಅಂತ ಮೂರ ಅಕ್ಷರದಿಂದ ಕರಿತೀವಲ್ಲ ವಸ್ತುವನ್ನ, ಅಲ್ಲಿ ಏನಿದೆ ಅಲ್ಲಿ ವಸ್ತು? ಮಣ್ಣಿಗಿಂತ ಬೇರೆ, ಮಣ್ಣಿಗಿಂತ ಬೇರೆ ಏನಿದೆಯೋ ನಾವು ಕುರ್ಚಿ ಇಟ್ಟಿ ಅದನ್ನ. ಪ್ಲಾಸ್ಟಿಕ್ ಗಿಂತ ಬೇರೆ ಏನಿದೆ ಅಲ್ಲಿ? ಪ್ಲಾಸ್ಟಿಕ್ ಗಿಂತ ಬೇರೆ ಏನೂ ಇಲ್ಲ. ಅದೇನಾಯ್ತು? ಹೆಸರಷ್ಟೇ ಆಯ್ತು ಅದು. ಅಲ್ಲಿ ವಸ್ತು ಇಲ್ಲ ಅಂತ ಆಯ್ತು. ಎಲ್ಲವೂ ಹೆಸರಷ್ಟೇ. ಗುರುಗಳೇ ಕೇಳಿಸ್ತಾ ಇಲ್ಲ ಏನೋ. ಏನು ಕೇಳ್ತಾ ಇಲ್ಲಪ್ಪ. ಅಭಿಧಾನ ಅಭಿಧೇಯ ಅಂತ ಹೇಳ್ತಾ ಇದ್ರು. ಹೌದು, ಅಭಿಧಾನ ಅಂದ್ರೆ ಹೆಸರು, ಅಭಿಧೇಯ ಅಂದ್ರೆ ವಸ್ತು, ಓಂಕಾರವು ಎಲ್ಲಕ್ಕೂ ಅಭಿಧಾನ ಅಂತಿದ್ದಾರೆ. ಆದ್ರೆ ಎಲ್ಲಾನು ಒಂದಿದ್ರೆ ಆ ಓಂಕಾರ ಅಭಿಧಾನ ಆಗುತ್ತೆ. ಎಲ್ಲಾನು ಯಾವಾಗ ಸುಳ್ಳು ಅಂತ ಆಗ್ಬಿಡುತ್ತೆ, ಓಂಕಾರ ಅಭಿಧಾನವೂ ಆಗಲ್ಲ. ಅಭಿಧಾನವು ಅಭಿಧೇಯವೂ ಇಲ್ಲದೇ ಇರುವ ಒಂದು ಆತ್ಮತತ್ವ ಎಲ್ಲ ಅದನ್ನು ಓಂ ಎಂಬುದು ಲಕ್ಷಿಸತ್ತೆ, ಸೂಚನೆ ಮಾಡುತ್ತೆ. ಹೇಗೆ ಆತ್ಮಾನ ಶಬ್ದ ತೀರ ಒಳಗಿರೋ ವಸ್ತು ಸೂಚನೆ ಮಾಡುತ್ತೋ, ಬ್ರಹ್ಮ ಅನ್ನೋ ಪದ ಕಾಲ ದೇಶ ವಸ್ತುನ ತುಂಡಾಗದ ಅಳತೆ ಇಲ್ಲದೇ ಇರೋ ವಸ್ತುನ ಇಂಡಿಕೇಟ್ ಮಾಡೋ ಸೂಚನೆ ಮಾಡುತ್ತೋ, ಈ ಓಂ ಅನ್ನೋದು ಕೂಡ ಆ ತತ್ವನ ಸೂಚನೆ ಮಾಡುತ್ತೆ. ಓಂ ಅಂದ್ರೆ ತತ್ವ, ಆತ್ಮ ತತ್ವ, ಬ್ರಹ್ಮ ತತ್ವ ನನಗೆ ಅದು. ಗುರುಗಳೇ ಅಭಿಧಾನ ಮತ್ತೆ ಅಭಿವಾದನ ಎರಡು ಒಂದೇನಾ ಗುರುಗಳೇ? ಅಭಿಧಾನ ಅಂದ್ರೆ ಬಾಯಿ ಹೇಳೋ ಹೆಸರು, ಅಭಿಧೇಯ ಅಂದ್ರೆ ಹೆಸರು ಇಟ್ಕೊಂಡ ವಸ್ತು. ಅಭಿವಾದನ ಅಂದ್ರೆ ಅಭಿವಾದನ ನಮಸ್ಕಾರ ಮಾಡೋದು. ಸರ್ ಸಂಬಂಧವೇ ಇಲ್ಲ. ಅಭಿವಾದ ಇದ್ರೆ ಅವನಂತ ಒಳ್ಳೇದನ್ನ ಹೇಳಿಸುತ್ತಾನೆ ಅಂತ, ಅದಕ್ಕೊಂದು ನಮಸ್ಕಾರ ಮಾಡ್ತಾನೆ ಅಂತ, ಲಕ್ಷಣ ಅಂತ ನಮಸ್ಕಾರ ಮಾಡೋದು. ಅಭಿವಾದಯೇ ಅಂದ್ರೆ ಅಭಿಮುಖವಾಗಿ ಒಳ್ಳೆಯದಾಗಲಿ ನಿಮ್ಮಂತ ನಾನು ಹೇಳಿಸ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡೋದು ಶಬ್ದಕ್ಕೆ ಅರ್ಥ ಅಲ್ಲ ಅಭಿವಾದನ ಅಂದ್ರೆ. ಅಭಿವಾದ ಏನು ನಮಸ್ಕಾರ ಅಂತ ಅರ್ಥ ಅಲ್ಲ. ಶಬ್ದಕ್ಕೆ ಅರ್ಥ ಏನೋ ಆಭಿಮುಖ್ಯನ ವಾದ ಇತಿ ಹೇಳಿಸುತ್ತಾನೆ. ಇನ್ನು ನನಗೆ ಒಳ್ಳೆಯದಾಗಲಿ ಅಂತ ಹೇಳು ಅಂತ ಹೇಳ್ತಾನೆ.
ಆ ಕ್ರಿಯೆ ಮಾಡೋದಿಲ್ಲ, ಅದನ್ನ ನನಗೆ ಒಳ್ಳೇದಾಗಲಿ ಅಂತ ಹೇಳು ಅಂತ ಇದ್ದಾನೆ. ಒಳ್ಳೇದಾಗಲಿ ಅಂತ ಹೇಳೋದು ಅನ್ನೋ ಶಬ್ದದಿಂದ ಈ ಕ್ರಿಯೆ ಲಕ್ಷಿಸ್ತಾ ಇದ್ದಾರೆ. ಅದು ಶಬ್ದ ಕರ್ತ ಅಲ್ಲ, ನಮಸ್ಕಾರ ಅಂತ ಅಭಿವಾದಿ ಅಂತ. ಗುರುಗಳ ಲಕ್ಷಣಾರ್ಥಕ್ಕೆ ಒಳ್ಳೆ ಎಕ್ಸಾಂಪಲ್ ಹಂಗಾರೆ. ಹೌದು, ಕರೆಕ್ಟ್, ಲಕ್ಷಣಾರ್ಥಕ್ಕೆ ಒಳ್ಳೆ ಎಕ್ಸಾಂಪಲ್. ಅಭಿವಾದ ಇರಿ, ನನಗೆ ಇದನ್ನ ಆಶೀರ್ವಾದವನ್ನು ಹೇಳಿಸುತ್ತಾನೆ, ಒಳ್ಳೆಯದನ್ನ ಹೇಳಿಸುತ್ತಾನೆ ಅಂತ. ಲಕ್ಷಣಾರ್ಥವೇ ಅದು, ನಮಸ್ಕಾರ ಅನ್ನೋದು. ಆತ್ಮತತ್ವವನ್ನು ಕಂಡುಕೊಳ್ಳುವುದಕ್ಕೆ ಓಂಕಾರ ನಿರ್ಣಯ ಹೇಗೆ ಉಪಾಯವಾಗುತ್ತೆ ಅಂತ ಕೇಳಿದ್ರೆ, ಉಚ್ಯತೆ ಅದನ್ನ ಹೇಳ್ತೀವಿ. ಓಂ ಇವಾಗ ಶ್ರುತಿಯಿಂದ ಮುಂಚೆ ಹೇಳ್ತಾರೆ, ಆಮೇಲೆ ಯುಕ್ತಿ ಕೊಟ್ಟು ಹೇಳ್ತಾರೆ. ಓಂ ಇತ್ಯೇತದಾರಂಭರಂಚಕಾಮ ಓಮಿತ್ಯಾತ್ಮಾನಂಜೀತ ಓಮಿತಿ ಬ್ರಹ್ಮ ಓಂಕಾರ ಏವೇದಂ ಸರ್ವಂ ಇತ್ಯಾದಿ ಶ್ರುತಿ. ಯಜುರ್ವೇದ ಗುರುಗಳೇ, ಸಾಮವೇದ, ಅಥರ್ವೇದ, ಋಗ್ವೇದ ಕೊಡ್ಲಿಲ್ಲ. ಪ್ರಶ್ನ ಅಥರ್ವೇದ, ಕಠ ಯಜುರ್ವೇದ, ಚೈತ್ಯನಾರಾಯಣ ಯಜುರ್ವೇದ, ಛಾಂದೋಗ್ಯ ಸಾಮವೇದ. ಬರಲ್ಲ ಕಾರಣ ಬಹುಶಃ ಓಂಕಾರ. ನಾಲ್ಕು ವೇದಲ್ಲೂ ಇದೇನು ಕೊಡ್ಬೇಕು ನೋಡ್ಕೊಂಡು ಹೊರಟರು, ಅವರು ಋಗ್ವೇದ ಸಿಕ್ಕಿಲ್ಲ ಅವ್ರಿಗೂ. ಕೌಶಿಕಿಗೆ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಕೌಶಿಕಿಗೆ. ಋಗ್ವೇದ ಹೌದು, ನಾನು ಅದ್ರಲ್ಲಿ ಖಂಡಿತ ನೋಡಿದ್ದೀನಿ ಕೌಶಿಕ ಓಂಕಾರ ವಿಷಯ ಕಂಡಿಲ್ಲ ಅಲ್ಲಿ. ಅಂದ್ರೆ ಗುರುಗಳೇ, ಓಂಕಾರ ಹೇಳೋತ್ತಿಗೆ ಗಡಿಗೆ ವಿಚಾರ ಹೇಳ್ತಿದ್ರಿ, ಅದು ನಿಂತೋಯ್ತು ಹಾಗೆ. ಗಡಿಗೆ ಹೇಳಿದೆ ಪೂರ್ತಿ. ಗಡಿಗೆ ನಾವ್ ಏನ್ ಮೂರ್ ಅಕ್ಷರ ಹೇಳ್ತೀವಿ, ಆ ಅಕ್ಷರದಿಂದ ಕರೆಸಿಕೊಂಡ ವಸ್ತು ಅಲ್ಲಿಲ್ಲ, ಯಾಕೆಂದ್ರೆ ಅಲ್ಲಿರೋದು ಮಣ್ಣೇ. ನಾ ಗಡಿಗೆ ಅನ್ನೋದು ಯಾವ ವಸ್ತು ಹೇಳ್ತಿದೀವೋ ಆ ವಸ್ತು ಮಣ್ಣಿಗಿಂತ ಬೇರೆ ಅಲ್ಲ. ಮಣ್ಣೆ ಆದ್ಮೇಲೆ ಅಲ್ಲಿ ವಸ್ತು ಇಲ್ಲ ಅಂತ ಆದ್ಮೇಲೆ ಅದನ್ನ ಹೇಳಿ ಶಬ್ದವೂ ಇಲ್ಲ ಅಂತಾಗತ್ತೆ. ಶಬ್ದ ಏನಾಯ್ತೀವೋ ಬರೀ ವಾಚಾರಂಭಣ, ಬರೀ ಸಂಖ್ಯಾ ಮಾತ್ರ. ಆ ವಸ್ತುವಿಗೆ ತಕ್ಕಂತಹ ಪದಾರ್ಥ ಅಲ್ಲಿಲ್ಲ, ಯಾಕಂದ್ರೆ ಎಲ್ಲಾ ಪದಾರ್ಥವು ತನ್ನ ಕಾರಣಕ್ಕಿಂತ ಬೇರೆಯಾಗಿಲ್ಲ. ಏನೇ ಕುರ್ಚಿಯಿಂದ ಪ್ಲಾಸ್ಟಿಕ್ ಗಿಂತ ಅಥವಾ ಮರಕ್ಕಿಂತ ಬೇರೆ ಅಲ್ಲ. ಅದು ಸಂಜ್ಞೆ ಹೊರತು ಕುರ್ಚಿ ಅನ್ನೋದು ಅದು ಹೆಸರು ಅಂತ ನಾವು ಅನ್ಕೊಂಡಿದ್ವಲ್ಲ, ಸಂಜ್ಞೆ ಮಾತ್ರವೇ. ವಸ್ತುವೇ ಸುಳ್ಳಾದ್ಮೇಲೆ ವಸ್ತುವನ್ನು ಹೇಳುವ ಶಬ್ದವು ಸುಳ್ಳಾಗುತ್ತೆ. ಅವಾಗ ವಸ್ತುವಿಗೂ ಶಬ್ದಕ್ಕೂ ಆಧಾರವಾದ ಒಂದು ಅನುಭವ ಅರಿವಿದೆಯಲ್ಲ, ಅದು ಸತ್ಯವಾಗುತ್ತೆ. ಆ ಅರಿವಿನ ಮೇಲೆ ಈ ಶಬ್ದ ವಸ್ತು ಎರಡೂ ಕಲ್ಪಿತವಾಗಿದೆ ಅಂತಾಗತ್ತೆ. ಅರಿವೇ ಎರಡಕ್ಕೂ ಆಸ್ಪದ ಆಧಾರ. ಅರಿವನ್ನು ಇಟ್ಕೊಂಡೆ ಶಬ್ದ, ಅರಿವನ್ನು ಇಟ್ಕೊಂಡೆ ವಸ್ತು. ಈಗ ಗುರುಗಳೇ, ಗುರುಗಳೇ ಬೆಳ್ಳಿ ಲೋಟ ಅಂದಾಗ ಲೋಟ ಬೆಳ್ಳಿ ಅಂತ ಹೇಳ್ತೀವಲ್ಲ, ಅವಾಗ ಬೆಳ್ಳಿ ಲೋಟ ಅಂತ ಅಂದ್ರಿ ಅಂತ ಇಟ್ಕೊಳ್ಳೋಣ ಗುರುಗಳೇ. ಅವಾಗ ಆ ಅಭಿಧಾನ ಅಭಿಧೇಯದಲ್ಲಿ ಹೊಂದುತ್ತದು ಇಲ್ಲ? ಅದು ಲೋಟ ಎಲ್ಲಿದೆ ಬೆಳ್ಳಿ ಲೋಟ ಅನ್ನುವಾಗ? ಪ್ಲಾಸ್ಟಿಕ್ ಬೆಳ್ಳಿ ಆಗಲಿಪ್ಪ, ಬೆಳ್ಳಿ ಅನ್ನೋದು ಕೂಡ ಒಂದು ಪಾರ್ಥಿವ ಧಾತುವೇ ಹೊರತು ಬೆಳ್ಳಿ ಅನ್ನೋದು ಸಂಜ್ಞೆ ಹೊರತು. ಬೆಳ್ಳಿ ಅನ್ನೋದು ಎಲ್ಲಿದೆ ವಸ್ತು? ಅದು ಒಂದು ಸಂಜ್ಞೆ ಇಟ್ಕೊಂಡಿರೋದು ಪಾರ್ಥಿವ ಧಾತುವಿಗೆ. ಇದು ಕಬ್ಬಿಣ, ಇದು ಹಿತ್ತಾಳೆ, ಇದು ಬೆಳ್ಳಿ, ಇದು ತಾಮ್ರ ಅಂತ ಭೂಮಿಯ ಅಂಶಕ್ಕೆ ಇಟ್ಕೊಂಡ ಹೆಸರೇ ಹೊರತು ಭೂಮಿಯ ತತ್ವಕ್ಕಿಂತ ಬೇರೆ ಅಲ್ಲ. ಅದು ಒರಿಜಿನಲ್ ಎಲಿಮೆಂಟ್ಗೆ ಹೋಗ್ಬೇಕು. ಎಲ್ಲ ವಸ್ತುವು ತನ್ನ ಕಾರಣಕ್ಕಿಂತ ಬೇರೆ ಅಲ್ಲ. ಕಾರಣಕ್ಕೆ ಹೆಸರು ಇಲ್ಲ, ಆಕಾರವೂ ಇಲ್ಲ. ಕಾರಣವನ್ನು ಗುರುತಿಸೋದಕ್ಕೆ ನಮ್ಮ ಕಾರ್ಯದಿಂದ ಗುರುತಿಸ್ತೀವಲ್ಲ, ಅದಕ್ಕೆ ಒಂದು ಸಂಜ್ಞೆ ಕೊಡ್ತೀವಿ ಅಷ್ಟೇ. ಏತದಾರಂಭನ ಶ್ರೇಷ್ಠ ಸರ್ವೇ ವೇದಾಯ ಪದಮಾವನಂತಿ ಇದಂತಿ ಇಚ್ಛಂತೋ ಬ್ರಹ್ಮಚರ್ಯಂ ವದಂತಿ ತತ್ತೇ ವಿಧಂ ಸಂಗ್ರಹೇಣ ಬ್ರವೀಮಿ ಓಂ ಇಚ್ಛೇದ ಅಂತ ಕೊನೆಯದು. ಅದು ಓಂ ಎಂಬುದೇ ಈ ತಿಳ್ಕೊಳ್ಬೇಕಾದಂತ ಪರಮಾರ್ಥ ಪರಮಾತ್ಮ ಅಂತ ಯಮ ಹೇಳಿದ್ದಾನೆ. ಎಲ್ಲಾ ವೇದಗಳು ಯಾವ್ದು ಹೇಳುತ್ತೋ, ತಪಸ್ಸು ಯಾವ್ದನ್ನು ಹೇಳುತ್ತೋ, ವೇದಾಧ್ಯಯನ ಹೇಳಕ್ ಮಾಡ್ತಾರೋ ಅಂತ ಪರಮಾತ್ಮ ತಿಳಿಸ್ಕೊಡ್ತೀನಿ ಕೊಡೋ ನಚಿಕೇತ. ಅದು ಓಂ ಅನ್ನೋದು ಆ ಪರಮಾತ್ಮನಿಗೆ ಓಂ. ಹೇಗೆ ನಿನಗೆ ಸಂದೀಪ ಅಂತ
ವ್ಯವಹಾರ ಇಟ್ಟಿದೀವೋ ಪರಮಾತ್ಮನ ಓಂ ಅಂತ ಕರಿತಾ ಇದ್ದಾರೆ. ಅಭೇದ ಪರಮಾತ್ಮನಿಗೂ ಓಂಕಾರಕ್ಕೂ ಅಭೇದ. ಪರಮಾತ್ಮನ ಹೆಸರಲ್ಲ, ಪರಮಾತ್ಮ ಅನ್ನೋದು ಒಂದು ಹೆಸರು, ಓಂ ಎಂಬುದು ಹೆಸರು. ಪರಮಾತ್ಮ ಅಂತ ವಸ್ತುವ ಪರಮಾತ್ಮನ ಹೆಸರ ಹೆಸರು. ಅವಾಗ ಓಂ ಅನ್ನೋದು ಹೆಸರು. ಪರಮಾತ್ಮನ ಹೆಸರಿನಿಂದಲೂ ಓಂ ಹೆಸರು ಯಾವುದೋ ಒಂದು ತತ್ವವನ್ನು ಇಂಡಿಕೇಟ್ ಮಾಡುತ್ತಲ್ಲ, ಗುರುತಿಸ್ತಾರಲ್ಲ, ಅದನ್ನು ಹೇಳಕ್ಕಾಗಲ್ಲ. ಯಾಕಂದ್ರೆ ಹೇಳಬೇಕಾದ್ರೆ ಪರಿಚ್ಛಿನ್ನವಾದ ಹೇಳ್ಬೋದು, ಒಂದ್ರಿಂದ ಬೇರ್ಪಟ್ಟಿರ್ಬೇಕು. ಇವಾಗ ಕುರ್ಚಿ ಬಾಕಿ ಎಲ್ಲಾ ವಸ್ತುಗಳಿಗೂ ಬೇರ್ಪಟ್ಟಿದೆ, ಅದು ಕುರ್ಚಿ ಅಂತ ಹೇಳ್ಬೋದು. ಅದು ಒಂದೇ ಆಗ್ಬಿಟ್ರೆ ಅದನ್ನ ಹೇಳಿದಾಗ ಅದ್ ಬಿಟ್ಟು ಇನ್ನೊಂದು ಇಲ್ವೇ ಇಲ್ಲ ಅಂತ ಆದ್ರೆ ಅದಕ್ಕೆ ಶಬ್ದ ಬರಲ್ಲ, ಅದನ್ನ. ಹಾಗಾಗಿ ಆ ಪರಮಾರ್ಥ ತತ್ವವನ್ನ ಓಂ ಅಂತ ಹೇಳಿ ಕಠದಲ್ಲಿ ಯಮ ಋಷಿಗೆ ಹೇಳಿದ್ದಾನೆ. ಈ ಆಲಂಬನ ಆಲಂಬನಲ್ಲಿ ಆಧಾರ ಸಪೋರ್ಟ್ ಓಂಕಾರ ಎಂಬ ಆಲಂಬನ ಶ್ರೇಷ್ಠವಾದದ್ದು, ಬ್ರಹ್ಮ ತಿಳ್ಕೊಳ್ಳೋದಕ್ಕೆ ಬಹಳ ಉತ್ತಮವಾದ ಸಾಧನ ಅಂತ ಒಂದ್ ಕಡೆಯಲ್ಲಿ. ಇಲ್ಲಿ ಸತ್ಯಕಾಮನೆ ಇದದ್ವಿ ಸತ್ಯಕಾಮ ಇದದ್ವೇನೆ ಈ ಓಂಕಾರವೇ ಪರಾಪರ ಬ್ರಹ್ಮವಾಗಿದೆ ಅಂತ ಉಪದೇಶ ಮಾಡಿದ್ದಾರೆ. ಪರಬ್ರಹ್ಮ ಅಂದ್ರೆ ಹಿರಣ್ಯಗರ್ಭ, ಪರಬ್ರಹ್ಮ ಅಂದ್ರೆ ಪರಮಾತ್ಮ ಅತತ್ವ. ಅದೆರಡೂ ಓಂಕಾರವೇ ಎರಡಾಗಿದೆ. ಮಂದ ಮಧ್ಯಮಾಧಿಕಾರಿಗೆ ಉಪಾಸನೆಗೆ ಅಪರ ಬ್ರಹ್ಮ ಪ್ರಾಪ್ತಿಗೆ ಓಂಕಾರ ಸಾಧನವಾಗಿದೆ. ಅಂದ್ರೆ ಓಂಕಾರನೇ ಅಪರ ಬ್ರಹ್ಮ ಅಂತ. ಮುಖ್ಯ ಉತ್ತಮಾಧಿಕಾರಿಗೆ ವಾಂಗ್ ಪ್ರಕಾರ ಓಂಕಾರವೇ ಪರಮಾತ್ಮ ಪ್ರಕೋಪ ಸಾಧನ. ಆದ್ರಿಂದ ಅದು ಪರಬ್ರಹ್ಮವೂ ಹೌದು, ಓಂಕಾರ ಪರಬ್ರಹ್ಮವೂ ಹೌದು, ಅಪರ ಬ್ರಹ್ಮವೂ ಹೌದು. ಪರಬ್ರಹ್ಮವಾದ ಮೇಲೆ ಅಪರ ಬ್ರಹ್ಮ ಆಗಿ ಆಗತ್ತೆ, ಹೇಳಬೇಕಾಗಿಲ್ಲ. ಗುರುಗಳೇ ಸಗುಣ ನಿರ್ಗುಣ ಬ್ರಹ್ಮ ಅಂತ ಅಲ್ಲ, ಅದೇ ಅಪರ ಬ್ರಹ್ಮ ಪರಬ್ರಹ್ಮ ಅಂದ್ರು, ಅದೇ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಅಂದ್ರೆ ಹಿಡ್ಕೊಂಡು ಅದೇ ಪಕಡೋ ಅಂದ್ರು. ಅದೇ ಓಮಿತ್ಯಾತ್ಮಾನ ಮಿಂಜೀತ ಓಂ ಎಂಬುದಾಗಿ ತನ್ನನ್ನು ಕೂಡಿಸ್ಕೋಬೇಕಂತೆ. ಆತ್ಮಾನ ಯುಂಜೀತ, ಓಂಕಾರವೇ ನಾನು, ನಾನೇ ಓಂಕಾರ. ಓಂಕಾರಕ್ಕೂ ತನಗೂ ಅಭೇದವನ್ನು ಕಂಡುಕೊಳ್ಬೇಕಂತೆ. ಇದು ಜ್ಞಾನ. ಉಪಾಸನೆಯಲ್ಲೂ ಉಂಟು, ಅಹಂಗ್ರಹ ಉಪಾಸನೆ ಮಾಡುವಾಗ ನಾನೇ ಓಂಕಾರ ಸ್ವರೂಪ ಅಂತ ಭಾವನೆ ಮಾಡೋಕ್ಕೂ ಹೇಳಿದ್ದಾರೆ, ನಾನು ಓಂಕಾರ ಸ್ವರೂಪ ಅಂತ ಕಂಡುಕೊಳ್ಳೋಕ್ಕೂ ಹೇಳಿದ್ದಾರೆ. ಕಂಡುಕೊಳ್ಳೋದು ಉಂಟು, ಭಾವನೆ ಮಾಡೋದು ಉಂಟು. ಆದ್ರೆ ಓಮಿತ್ಯ ಆತ್ಮಾನ ಅಲ್ಲಿ ಇದರಲ್ಲಿ ಅಮಾತ್ಯ ಚತುರ್ಥೋ ವ್ಯವಹಾರ ಪ್ರಪಂಚೋಮ ಶಿವೋದೀತ ಏಂ ಓಂಕಾರ ಆತ್ಮೈವ ಸಂಶಕ್ತ ಆತ್ಮನ ಆತ್ಮೈವ ಓಂಕಾರ ಅಂತ ನಾಲ್ಕನೇ ಹೇಳ್ತಾರೆ ಅಭಿಧಾನ ಪ್ರಸಾದ ನಾಲ್ಕು ಸ್ತುರಿ ಮಂತ್ರದಲ್ಲಿ. ಓಂ ಎಂಬುದಾಗಿ ತನ್ನನ್ನು ಕೂಡಿಸ್ಕೋಬೇಕು ಅಂತ. ಓಂ ಎಂಬುದು ಬ್ರಹ್ಮವಾಗಿದೆ ಅಂತ, ಓಂಕಾರವೇ ಇದೆಲ್ಲವೂ ಆಗಿದೆ ಅಂತ ಹೇಳಿ ಇದೇ ಮೊದಲಾದ ಶ್ರುತಿಗಳಿಂದ ಓಂಕಾರವು ಆತ್ಮತತ್ವ ಪ್ರತಿಪತ್ತಿಗೆ ಉಪಾಯವಾಗಿದೆ, ಕಂಡುಕೊಳ್ಳೋಕೆ ಉಪಾಯವಾಗಿದೆ, ಮತ್ತು ಆತ್ಮತತ್ವವೂ ಆಗಿದೆ. ಸ್ವಯಂ ತತ್ವವೂ ಆಗಿ ತತ್ವವನ್ನು ಕಂಡುಕೊಳ್ಳೋ ಉಪಾಯವೂ ಆಗಿದೆ. ಇದೇ ವಿಶೇಷ ಓಂಕಾರದಲ್ಲಿ. ಓಂ ಎಂಬುದು ತತ್ವವೂ ಹೌದು, ಪರಮಾರ್ಥ ತತ್ವಕ್ಕೂ ಹೇಗೆ ಪರಮಾರ್ಥ ಪರಬ್ರಹ್ಮ ಓಂಕಾರ ಆತ್ಮ ಅದು ಓಂಕಾರ ಅಂತ ಇದ್ದಾರೆ. ನಿರ್ಗುಣ ನಿರಾಕಾರ ತತ್ವ ನೇತಿ ನೇತಿ ಅಂತ ಕಳಿಸ್ಕೊಂಡು ಆ ತತ್ವವನ್ನೇ ಓಂ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಜ್ವಾಜಿರಿವ ಸರ್ಪಾದಿ ವಿಕಲ್ಪಸ್ಯ ಸನ್ ಪ್ರಾಣಾದಿ ವಿಕಲ್ಪಸ್ಯ ಸರ್ವೋಪಿ ವಾಕ್ ಪ್ರಪಂಚ ವಿಕಲ್ಪ ವಿಷಯ ಓಂಕಾರ ಏವ. ಹಗ್ಗವೇ ಮುಂತಾದವುಗಳು, ಹಗ್ಗ ಕಪ್ಪೆ ಚಿಪ್ಪು ಮೋಟು ಮರ ಇವುಗಳು ಹಾವೇ ಮುಂತಾದ ವಿಕಲ್ಪಕ್ಕೆ, ಹಾವು ಬೆಳ್ಳಿ ಕಳ್ಳಾನು ವಿಕಲ್ಪಕ್ಕೆ. ರಜ್ವಾಜಿನೇನೋ ಆಸ್ಪದವಾದದ್ದು ಇದೆ, ಹಗ್ಗವನ್ನು ಹಾವು ಅಂತ ಕೊಡ್ತಾರೆ, ಕಪ್ಪೆ ಚಿಪ್ಪನ್ ಬೆಳ್ಳಿ ಅಂತ ಕೊಡ್ತಾರೆ. ಮಿತ್ತಿ ಚಿಪ್ಪು ಹೇಳ ಸಾ, ಕಪ್ಪೆ ಚಿಪ್ಪು ಅಂತ ಸಮುದ್ರ ದಗ್ಗರ ತೆಗೆದ್ರೆ ದೊರಕಿದ್ರ ಮಿತ್ತಿ ಚಿಪ್ಪು ಅಂತೀರಾ. ಇದರಲ್ಲಿ ವಿಶಾಖವಲ್ಲಿ ಮುತ್ತಿ ಚಿಪ್ಪು ಸ್ವಾಮಿಗಳು ಅವರು
ಕೋಲಾರ ಕಚ್ಚಾ ತಲುಪಲ್ಲೇ ಕಟ್ಟಂಕ ಇದ್ದಾನೆ. ತೆಲುಗಲ್ಲು ನಮ್ಗೆ ಧಾರವಾಡ ಕನ್ನಡ ಮುಂಡೂರು ಕನ್ನಡ ಮೈಸೂರು ಇದ್ದೇ ಇದೆ. ಗುಂಟೂರು ಕನ್ನಡ ತೆಲುಗು ಆಗುತ್ತೆ ಎಲ್ಲ ಕುಸಕ್ ಶಬ್ದ ಅಷ್ಟೇ. ಹಗ್ಗ ಕಪ್ಪೆ ಚಿಪ್ಪು ಮೋಟು ಮರ ಆಕಾಶ. ಹಗ್ಗ ಹಾವಿಗೆ, ಕಪ್ಪೆ ಚಿಪ್ಪು ಬೆಳ್ಳಿಗೆ, ಮೋಟು ಮರ ಕಳ್ಳನಕ್ಕೆ, ಆಕಾಶ ನೀಲಿ ಇರೋದಕ್ಕೆ. ಈ ವಿಕಲ್ಪಕ್ಕೆ ಹೇಗೆ ಆಸ್ಪದವೋ ಅದೇ ರೀತಿ ಅದ್ವೈತನಾದ ಆತ್ಮ ಎರಡೆಂಬುದಿಲ್ಲದೆ ಇರುವ ಆತ್ಮ. ಆತ್ಮ ಅಂದ್ರೆ ತಾನು, ನಾನು ಬೇರೆ, ಅಹಂ ಬೇರೆ, ಆತ್ಮ ಬೇರೆ. ಅಹಂ ಅಂದ್ರೆ ಅಹಂ ಪ್ರತ್ಯಯ, ನಾನು ನಾನು ವೃತ್ತಿ. ಆತ್ಮ ಅಂದ್ರೆ ನಾನು ಉಳಿದನು ವ್ಯಾಪಿಸ್ಕೊಂಡಿದೆ, ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆ, ಅರಿವು ಇರುವಿನಿಂದ ಎಲ್ಲವನ್ನೂ ವ್ಯಾಪಿಸ್ಕೊಂಡ ತತ್ವಕ್ಕೆ ಆತ್ಮ ಅಂತ ಹೇಳಿ. ಆತ್ಮತೀತ್ಯಾತ್ಮ ಅತೀತ್ಯಾತ್ಮ ಆತೀತ್ಯಾತ್ಮ ಹಾಗೆ ಹಾಗೆ ಅದ್ವಯನಾದ ಆತ್ಮನೇನು ಎರಡೆಂಬುದಿಲ್ಲದೆ ಇರುವ ಆತ್ಮನು ಅವನು ಪರಮಾರ್ಥದ ಸನ್ನ ಅವನೇ ನಿಜವಾಗಿ ಇರುವವನಾಗಿದ್ದು ಅವನು ಹೇಗೆ ಪ್ರಾಣಾದಿ ವಿಕಲ್ಪಕ್ಕೆ ಅದು ಅಭಿಧೇಯ ಪ್ರಧಾನ ವಸ್ತು ಪ್ರಧಾನವಾಗಿ ಪ್ರಾಣಾದಿ ವಿಕಲ್ಪ ಅನ್ನೋ ಪ್ರಾಣ ಐತೆ ಪ್ರಾಣ ಇದು ಭೂತಾದಿ ಸದ್ವಿಗ್ರಹ ಅಂತ ಹೇಳಿ ಮುಂದೆ 19-28 ಹೇಳ್ತಾರೆ. ಎರಡನೇ ಇದರಲ್ಲಿ ವೈತಚ್ಚಕ್ರದಲ್ಲಿ 19 ಶ್ಲೋಕದಿಂದ 28 ಶ್ಲೋಕದವರೆಗೆ ಏನೇನು ವಾದಿಗಳು ಏನೇನು ಕಲ್ಪನೆ ಮಾಡಿದ್ದಾರೆ ಈ ಪ್ರಪಂಚದಲ್ಲಿ ಏನ್ ಪಟ್ಟಿ ಮಾಡಿದ್ದಾರೆ. ಆ ಎಲ್ಲವೂ ವಿಕಲ್ಪವೇ. ಪ್ರಾಣ ಅಂತೂ ಒಂದು ವಿಕಲ್ಪ, ಮನಸ್ಸು ಅಂತೂ ಒಂದು ವಿಕಲ್ಪ, ಭೂತಗಳು ಅಂತ ವಿಕಲ್ಪ, ಹಾಗೆ ಗುಣಗಳು ಅಂತ ವಿಕಲ್ಪ, ಅಣುಗಳು ಅಂತ ವಿಕಲ್ಪ. ಹೀಗೆ ಒಂದು 28-30 ವಿಕಲ್ಪ ಮಾಡಿದ್ದಾರೆ. ಪ್ರಾಣವೇ ಮುಂತಾದ ವಿಕಲ್ಪಕ್ಕೆ ಆ ಅದ್ವೈತನಾದ ಆತ್ಮನು ಅವನು ಪರಮಾರ್ಥವಾಗಿದ್ದು ಅವನು ಹೇಗೆ ಆಸ್ಪದನೋ ಆಸ್ಪದನೋ ಆಧಾರವೋ ಹಾವಿಗೆ ಹೇಗೆ ಹಗ್ಗ ಹೆಗಾದರೋ ಹಾಗೆ ಈ ಪ್ರಪಂಚಕ್ಕೆ ಆತ್ಮ ಆಧಾರ. ಅದೇ ರೀತಿ ಈ ಎಲ್ಲ ವಾಕ್ ಪ್ರಪಂಚ ಇದೆಯಲ್ಲ ಇದು ಅಭಿಧೇಯ ಪ್ರಧಾನ ಆಯ್ತು. ಇನ್ನು ಅಭಿಧಾನ ಪ್ರಧಾನ ಹೆಸರು ಕಡೆಯಿಂದ ಹೋದ್ರೆ ಅದೆಲ್ಲ ವಾಕ್ ಪ್ರಪಂಚವೇ. ಮನೆ ಅನ್ನೋದು ವಾಕ್ ಶಬ್ದವೇ, ಮರ ಅನ್ನೋದು ಶಬ್ದವೇ, ವಾಹನ ಇದು ರಸ್ತೆ ಬಸ್ಸು ಕಾರು ರೈಲು ಪಂಚಭೂ ಎಲ್ಲ ಶಬ್ದವೇ. ಅಷ್ಟು ವಾಕ್ ಪ್ರಪಂಚವೇ ಪ್ರಪಂಚ. ಎರಡು ಭಾಗ ಒಂದು ಒಂದು ಹೆಸರು ಒಂದು ವಸ್ತು. ವಸ್ತು ಅನ್ ನೋಡಿದ್ರೆ ಪದಾರ್ಥ ವಸ್ತು ಅಂತ ತೋರುತ್ತೆ. ಹೆಸರು ನೋಡಿದ್ರೆ ನಾಮ ಹೆಸರು ವಾಕು ಅಂತ ಹಾಗನ್ಸುತ್ತೆ. ಈ ಸಮಸ್ತ ವಾಕ್ ಪ್ರಪಂಚವು ಪ್ರಾಣವೇ ಮುಂತಾದ ಆತ್ಮನಲ್ಲಿ ವಿಶೇಷವಾಗಿ ಕಲ್ಪಿಸುವ ತೋರಿಕೆ. ಪ್ರಾಣಾಧ್ಯಾತ್ಮ ಅಂದ್ರೆ ಪ್ರಾಣವೇ ಮುಂತಾದ ವಿಕಲ್ಪಕ್ಕೆ ಆಧಾರವಾಗಿರುವ ಪ್ರಾಣವೇ ಮುಂತಾದ ಆತ್ಮವಿಕಲ್ಪಕ್ಕೆ ಆಧಾರವಾಗಿದೆ ಅಂತ ಮಾತಾಡಬೇಕು. ಪ್ರಾಣಾಧ್ಯಾತ್ಮ ಅಲ್ಲ, ಪ್ರಾಣವೇ ಮುಂತಾದ ಆತ್ಮನ ವಿಕಲ್ಪಕ್ಕೆ ವಿಕಲ್ಪಕ್ಕೆ ವಿಷಯವಾಗಿದೆ ಎಲ್ಲ ಓಂಕಾರವೇ. ಏನೇ ಅಲ್ಲಿ ವಾಕ್ಯದೊಳಗೆ ಪ್ರಾಣಾಧ್ಯಾತ್ಮ ಅಂದ್ರೆ ಪ್ರಾಣವೇ ಮುಂತಾದ ಸ್ವರೂಪ ಅಂತ ಹಂಗೆ ಬರ್ಬಿಡುತ್ತೆ. ಪ್ರಾಣವೇ ಮುಂತಾದ ಸ್ವರೂಪ ಅಂತ ಹೇಳ್ತಾ ಇಲ್ಲ. ಆ ವಾಕ್ ಪ್ರಪಂಚ ಎಲ್ಲಾ ವಾಕ್ ಪ್ರಪಂಚವು ಪ್ರಾಣವೇ ಮುಂತಾದ ಆತ್ಮನಲ್ಲಿ ವಿಶೇಷವಾಗಿ ಕಲ್ಪಿಸಿರುವಂತಹ ವಿಕಲ್ಪಕ್ಕೆ ವಿಷಯವಾಗಿದೆ. ಯಾವ ಓಂಕಾರವೇ ಓಂಕಾರ ವಿಕಲ್ಪ ವಿಷಯ, ಆತ್ಮ ವಿಕಲ್ಪ ವಿಷಯ ಓಂಕಾರ. ಆತ್ಮದಲ್ಲಿ ವಿಕಲ್ಪಿಸಿರುವಂತಹದಕ್ಕೆ ವಿಷಯವಾಗಿದೆ ಓಂಕಾರ. ಅಂದ್ರೆ ವಸ್ತು ಕಡೆಯಿಂದ ಅರ್ಜುನಾದ ಆತ್ಮ ಹೇಗೆ ಪದಾರ್ಥ ಪ್ರಪಂಚಕ್ಕೆ ಆಸ್ಪದನೋ ಓಂಕಾರ ಶಬ್ದ ಪ್ರಪಂಚಕ್ಕೆ ಆಸ್ಪದ. ಅಂದ್ರೆ ನೀವು ಶಬ್ದ ನೋಡಿದಾಗ ವಸ್ತುವಲ್ಲಿ ಅಡಕಾಗ್ಬಿಡುತ್ತೆ, ವಸ್ತು ನೋಡಿದಾಗ ಶಬ್ದದಲ್ಲಿ ಅಡಕಾಗುತ್ತೆ. ಎರಡು ಭಾಗ ಅಲ್ಲ, ಒಂದೇ ಪರಮಾರ್ಥ ಶಬ್ದವಾಗಿ ತೋರ್ಕೊಳುತ್ತೆ, ರೂಪವಾಗಿ ತೋರ್ಕೊಳುತ್ತೆ. ರೂಪವಾಗಿ ತೋರ್ಕೊಂಡಾಗ ಶಬ್ದವೆಲ್ಲ ಅದ್ರಲ್ಲಿ ಸೇರಿ ಹೋಗ್ಬಿಡುತ್ತೆ. ಶಬ್ದವಾಗಿ ನಾಮವಾಗಿ ತೋರ್ಕೊಂಡಾಗ ರೂಪವಲ್ಲ ಅದ್ರಲ್ಲಿ ಅಡ್ಕೋಬಿಡುತ್ತೆ. ಈಗ ರೂಪವು ಪ್ರತ್ಯಯವೇ, ಶಬ್ದವು ಪ್ರತ್ಯಯವೇ, ಎರಡು ಪ್ರತ್ಯೇಕತೆ ಬೇರೆ. ಪ್ರತ್ಯಯ ಮನಸ್ಸಿನ ಆಕಾರ, ಮನೋವೃತ್ತಿಗಿಂತ ಬೇರೆ ಅಲ್ಲ. ಆ ಪ್ರತ್ಯಯವಲ್ಲ ಪ್ರತ್ಯಯದಲ್ಲಿ ಅನುಗತವಾಗಿರೋ ಚೈತನ್ಯಕ್ಕಿಂತ ಬೇರೆ ಅಲ್ಲ. ಹಾಗಾದ್ರಿಂದ ಪ್ರಾಣವೇ ಮುಂತಾದ ಆತ್ಮನಲ್ಲಿ ವಿಶೇಷವಾಗಿ ಕಲ್ಪಿತವಾಗಿರ್ತಕ್ಕಂತಹ ವಿಕಲ್ಪಕ್ಕೆ ಓಂಕಾರವು ಆಸ್ಪದವಾಗಿದೆ ಅಂತ ಇದು ದೃಷ್ಟಾಂತ. ಆ ಹಗ್ಗ ಹಾವು ಮುಂತಾದೊಳಗೆ ಹಗ್ಗ ಹೇಗೆ ಆಸ್ಪದವೋ ನೀವು ಈ ವಾಕ್ ಪ್ರಪಂಚಕ್ಕೆ ಓಂಕಾರ ಆಸ್ಪದ. ಸತ ಆತ್ಮಸ್ವರೂಪಮೇವ ತದಭಿದಾಯಕತ್ವ ಸಚ ಸಹ ಕಹ
ಓಂಕಾರ. ಆ ಓಂಕಾರ ಏನು ಅಂದ್ರೆ ಶಬ್ದ ಅಲ್ಲ, ಶಬ್ದ ಬೇರೆ, ಓಂಕಾರ ಆತ್ಮನೇ. ಆದ್ರೆ ಸದಭಿಧಾಯಕತ್ವ ಹೇತು ಕೊಟ್ರು, ಹೇತು ಮಾತ್ರ ಅದನ್ನು ಹೇಳುತ್ತೆ ಅಂದ್ರೆ ಆತ್ಮಸ್ವರೂಪವನ್ನು ಹೇಳುತ್ತೆ ಓಂಕಾರ. ಆದ್ರಿಂದ ಓಂಕಾರ ಆತ್ಮನಿಗೆ ಹೆಸರಲ್ಲ. ಈಗ ನಿನಗೆ ಹೇಗೆ ಯಶ್ವದ ಹೆಸರು, ಹಾಗೆ ಬ್ರಹ್ಮಕ್ಕೆ ಓಂ ಅಂತ ಹೆಸರಲ್ಲ. ಬ್ರಹ್ಮ ಅಂದ್ರೆ ಏನು, ಓಮಗೂ ಅದೇ ಅರ್ಥ. ನಮ್ಗೆ ಏನ್ ಮಾಡ್ತೀವಿ ವ್ಯವಹಾರದಲ್ಲಿ, ಇದಕ್ಕೆ ಬೀಗಿದ ಕೈ ಹೆಸರು ಅಂತೀವಿ, ಅಂದ್ರೆ ಇದು ಬೇರೆ ಇದಕ್ಕೆ ಬೀಗಿದ ಹೆಸರು ಅಂತ. ಹಾಗೆ ಪರಮಾರ್ಥ ತತ್ವ ಅದಕ್ಕೆ ಓಂಕಾರ ಅಂತ ಹೆಸರು ಅಂತ ಮಾಡಲ್ಲ, ಆರಂಭದಲ್ಲಿ ಹೇಳ್ತಾರೆ ಹಾಗೆ. ಆದ್ರೆ ಕೊನೆಗೆ ಪರಮಾರ್ಥ ತತ್ವ ಹೇಗೋ ಅದೂ ಶಬ್ದ, ಓಂಕಾರ ಒಂದು ಶಬ್ದ. ನೀವು ಏನ್ ಹೇಳ್ಬೇಕು, ಶಬ್ದವೇ ಹೇಳ್ಬೇಕು. ಬ್ರಹ್ಮ ಅನ್ನೋದು ಶಬ್ದವೇ, ಆತ್ಮ ಅನ್ನೋದು ಶಬ್ದವೇ, ತತ್ವ ಅನ್ನೋದು ಶಬ್ದವೇ, ಓಂಕಾರ ಶಬ್ದವೇ. ವಸ್ತು ಅಂತ ಹೇಳಕ್ಕಾಗಲ್ಲ, ಹೇಳಿದ್ರೆ ಶಬ್ದವಾಗುತ್ತೆ. ವಸ್ತುನ ಹೇಳಕ್ಕಾಗತ್ತಲ್ಲ, ಹೇಳಿದ್ರೆ ಶಬ್ದವಾಗುತ್ತೆ. ಒಂದು ವಸ್ತುನ ಹೇಳಕ್ಕಾಗೋದಿಲ್ಲ, ವಸ್ತುವನ್ ಮುಟ್ಟೋದೂ ಇಲ್ಲ. ಶಬ್ದ ಶಬ್ದ ಬಾಯಿಲಿ ಇರತ್ತೆ, ವಸ್ತು ಪ್ರತ್ಯಯ ಕಡ್ಡಿ ಕಾಣುತ್ತೆ. ಆ ಓಂಕಾರವು ಆತ್ಮಸ್ವರೂಪವಾಗಿದೆ, ಅದನ್ನು ಹೇಳುತ್ತದೆ. ಆದ್ದರಿಂದ ಓಂಕಾರ ವಿಕಾರ ಶಬ್ದಾಭಿಧೇಯಶ್ಚ ಸರ್ವ ಪ್ರಾಣಾದಿ ಆತ್ಮವಿಕಲ್ಪ ಅಭಿಧಾನ ವ್ಯತಿರೇಕೆಯ ನಾಸ್ತಿ. ಓಂಕಾರದ ವಿಕಾರವಾಗಿರೋ ಶಬ್ದ, ಎಲ್ಲಾ ಶಬ್ದವು ಓಂಕಾರದ ವಿಕಾರವೇ. ಹೇಗೆ ಎಲ್ಲ ಕುಡಿಕೆ ಮಡಿಕೆ ಕುಡಿಕೆ ಎಲ್ಲ ಮಣ್ಣಿನ ವಿಕಾರವೋ, ಪ್ರಪಂಚದ ಎಲ್ಲಾ ಶಬ್ದವು, ಮನೆಯನ ಶಬ್ದ, ಜನನ ಶಬ್ದ, ಪ್ರಾಣಿನ ಶಬ್ದ, ಎಲ್ಲಾ ಶಬ್ದವು ಓಂಕಾರದ ವಿಕಾರವೇ. ಎಲ್ಲಕ್ಕೂ ಓಂಕಾರವೇ ಮೂಲ ಕಾರಣ. ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಶಬ್ದಗಳಿಂದ ಓಂಕಾರ ಮೂಲ ಕಾರಣ ಅಂದ್ರೆ ಓಂಕಾರ ಮಾತ್ರ ಆಗಿರೋ ಅಕಾರ ಉಕಾರ ಮಕಾರ ಇದೆಯಲ್ಲ, ಓಂಕಾರ ಮೂರು ಮಾತ್ರ ಆ ಓ ಮಾ ಸೇರಿ ಓಂ ಆಗತ್ತೆ. ಆ ಅನ್ನೋದು ಎಚ್ಚರದ ಪ್ರಪಂಚ ಎಲ್ಲಾ ಶಬ್ದಕ್ಕೂ ಹೆಸರು, ಹೂ ಅನ್ನೋದು ಸ್ವಪ್ನ ಪ್ರಪಂಚದ ಎಲ್ಲಾ ವಸ್ತುವಿಗೂ ಹೆಸರು, ಮಾ ಅನ್ನೋದು ಸುಶಕ್ತಿಗೆ ಹೆಸರು. ಇವಾಗ ಮನೆ ಅಂತಂದ್ರೆ ಅದು ಅಡುಗೆ ಮನೇನೋ ಬೆಡ್ರೂಮು ಹಾಲು ಯಾವುದಿಗೋ, ಮನೆ ಅಂದ್ರೆ ಎಲ್ಲ ಸೇರ್ಕೊಂಡು ಮನೆ. ಹಾಗೆ ಆ ಅಂತಂದ್ರೆ ಇಡೀ ಎಚ್ಚರ ಪ್ರಪಂಚದ ಎಷ್ಟು ಶಬ್ದ ಇದೆಯೋ ಅಷ್ಟಕ್ಕೂ ಸೇರಿ ಆ ಅಂತ ಹೆಸರು. ಆ ಅನ್ನೋದ್ರಲ್ಲಿ ಅಡಕವಾಗದಿರುವ ನಾಮವೇ ಇಲ್ಲ, ಮರವೂ ಅಡಕವಾಗುತ್ತೆ, ಮನೆ ಅಡಕವಾಗುತ್ತೆ, ಜನ ಎಲ್ಲ ಅಡಕವಾಗುತ್ತೆ. ಹೂ ಅಂತಂದ್ರೆ ಇಡೀ ಸ್ವಪ್ನ ಪ್ರಪಂಚ ಎಲ್ಲಾ ವಸ್ತು ಅಡಕವಾಗುತ್ತೆ, ಅಭಿಧಾನಗಳು ಅಡಕವಾಗುತ್ತೆ ಅಭಿಧಾನ. ಹಾಗಾಗಿ ಪರಮಾರ್ಥತ್ವವನ್ನು ಅಭಿಧೇಯ ಪ್ರಧಾನವಾಗಿ ನೋಡಿದ್ರೆ ಎಚ್ಚರ ಅಂತಂದ್ರೆ, ಅದೇ ಪರಮಾರ್ಥತ್ವವನ್ನು ಅಭಿಧಾನ ಪ್ರಧಾನ ನೋಡಿ ಅದೇ ಆ. ಹಾಗೆ ಪರಮಾರ್ಥತ್ವವನ್ನು ಅಭಿಧೇಯ ಪ್ರಧಾನವಾಗಿ ಸ್ವಪ್ನ ತೇಜಸ ಅಂದ್ರೆ, ಅದೇ ಪರಮಾರ್ಥತ್ವ ಅಭಿಧಾನ ಪ್ರಧಾನವಾಗಿದ್ರೆ ಹೂ ಆಗುತ್ತೆ. ಅದೇ ಪರಮಾರ್ಥತ್ವವನ್ನು ಪ್ರಾಜ್ಞ ಸುಶುಕ್ತಿಯಿಂದ ಅಭಿಧಾನ ಕಡೆಯಿಂದ ಮಾ ಆಗುತ್ತೆ. ಒಟ್ಟು ಓಂಕಾರ ಆ ಊ ಮಾವು ಅಲ್ಲ, ಆ ಓ ಮಾವನ್ ಮೀರಿದ್ದಾಗಿರುವ ತತ್ವವನ್ನು ಓಮನ್ ಕರಿತಾ ಇದ್ದಾರೆ. ನೀ ಆ ಅಂತಂದ್ರೆ ಒಂದ್ಸೆರಡು ಆಗತ್ತೆ, ಹೂ ಒಂದು ಒಂದ್ಸೆರಡು ಆಗತ್ತೆ, ಮಾನು ಒಂದ್ಸೆರಡು ಆಗತ್ತೆ. ಒಟ್ಟು ಓಂಕಾರ ಇದೆಯಲ್ಲ ಅದು ಆ ಊ ಮಾ ಮೀರಿದ್ದಾಗಿರ್ತಕ್ಕಂತಹ ಅರ್ಥ ಅದು. ಓಮಂತ ಹೇಳ್ಬೇಕಂತ ಬರೀ ಓಂ ಅಂತ ಅನ್ಬಾರ್ದಂತೆ, ಲೇಸಾಗಿ ಅಕಾರನು ಉಕಾರನು ಉಚ್ಚಾರಣೆ ಮಾಡಬೇಕು. ಹೇಳೋ ನಿಮ್ಗೆ ಗೊತ್ತಾಗ್ಬೇಕು, ಮೂರು ಮಾತ್ರ ಹೇಳ್ತಾ ಇದ್ದೀನಿ, ಮೂರು ಮಾತ್ರ ಇರೋದು, ಅಕಾರ ಉಕಾರ ಮಕಾರ ಮೂರು ಮಾತ್ರ, ಮೂರು ಮಾತ್ರ ಹೊಟ್ಟೆ ಓಮ್ ಅನ್ನೋದು. ಆ ಹೂ ಓದನೆ ಗುಣಸಂಧಿ, ಅದಕ್ಕೆ ಅನುಸ್ವಾರ ಮಕಾರ ಓಮ್. ಮಾ ಅಂದ್ರೆ ಎರಡು ತುಟಿಗೆ ಕೂತ್ಕೊಳತ್ತೆ, ಮುಚ್ಕೊಳತ್ತೆ, ಮುಚ್ಕೊಳ್ಳೋದ್ರೆ ಎಲ್ಲ ಅಡಗತ್ತೆ, ಸುಷುಪ್ತಿಯಲ್ಲಿ ಎಲ್ಲ ಅಡಗತ್ತೆ, ಮಕಾರದಲ್ಲಿ ಅಡಗತ್ತೆ. ಹೂ ಅಂದ್ರೆ ಅಕಾರ ತಟ್ಟಿದಾಗ ಹೂ ಆಗತ್ತೆ, ಆ ಹೀಗೆ ಹೂ ಆಗತ್ತೆ, ಆ ಹೀಗೆ ಹೂ ಹುಡುಗಿಗೆ. ಅದರಿಂದ ಎಕ್ಸ್ಟ್ರಾಕ್ಟ್ ಎಚ್ಚರದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರು ಕನಸು ಅನ್ನೋದು ಎಚ್ಚರದಿಂದ ಎಳ್ಕೊಂಡದ್ದು ಹೇಗೋ, ಹೂ ಅನ್ನೋದು ಅಕಾರದಿಂದ ಎಳ್ಕೊಂಡದ್ದು ಅಂತ. ಮಾ ಅನ್ನೋದು ಆ ಹೂ ಎರಡನ್ನು ಅಡಗಿಸಿಕೊಂಡಂತ ಒಂದು ತತ್ವ. ಹಾಗಾಗಿ ಓಂಕಾರ ವಿಕಾರ ಶಬ್ದಾಭಿಧೇಯಶ್ಚ ಓಂಕಾರವೆಂಬ ಓಂಕಾರದ ವಿಕಾರವಾದ ಶಬ್ದದಿಂದ ಕಲಿಸಿಕೊಂಡಿದೆ ಸಮಸ್ತ ಪ್ರಾಣಾದಿ ಆತ್ಮವಿಕಲ್ಪಗಳು, ಪ್ರಾಣಾದಿಗಳೆಂಬ ಆತ್ಮವಿಕಲ್ಪಗಳು.
ಅದು ಅಭಿಧಾನಕ್ಕಿಂತ ಬೇರೆಯಾಗಿಲ್ಲ, ಆ ವಿಕಲ್ಪಗಳು ಹೆಸರಿಗಿಂತ ಬೇರೆಯಾಗಿಲ್ಲ. ಯಾಕೆಂದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ, ತದ ಅಸ್ಯ ಇದಂ ವಾಚಾ ತಂತ್ಯ ವಿಕಾರ ಅಂದಿದ್ದಲ್ಲ, ವಿಕಾರದ ಹುಟ್ಟಿದ ವಸ್ತು ಅದೆಲ್ಲ ಬರೀ ಬಾಯಿಂದ ಹುಟ್ಟಿರುತ್ತೆ. ಬಾಯಿಂದ ಅಲ್ಲದೇನೆ ಅದು ವಸ್ತು ಏನು ಆಗೇ ಇರಲ್ಲ. ವಾಚಾರಂಭಣ ನಾಮಧೇಯ ಬರೀ ಹೆಸರಷ್ಟೇ ಆಗಿದೆ. ತದು ಅದು ಅಸ್ಯ ಇದಂ ಆ ಈ ಶಬ್ದದ ಈ ಆ ವಸ್ತು ವಾಚಾ ತಂತ್ಯ ಮಾತು ಅನ್ನುವಂತ ತಂತಿಯಿಂದ ಅದು ಅದ ದಾಮ ಹಗ್ಗ ಅದರಿಂದ ತದು ಅಸ್ಯ ಸಿತಂ ಎಲ್ಲರೂ ಹೆಣಲ್ಪಟ್ಟಿದೆ. ಅಲ್ಲಿ ನಾಯಿನ ಬೊಂಬೆ ಇಟ್ಕೊಂಡಿದ್ರೆ ಅದಕ್ಕೊಂದು ಹುರಿನ ತಂತಿಗಳು ಎಳೆದ್ರೆ ಆ ನಾಯಿ ಬರತ್ತೆ. ಹಾಗೆ ಆ ಮಾತು ಶಬ್ದ ಇದೆಯಲ್ಲ ಅದು ತಂತಿ ಇದ್ದಾಗೆ ನೀವು ಹುಲಿನ ಕೂಡಲೇನೆ ಕಾಲಲ್ಲಿರೋ ಹುಲಿ ನಿಮ್ಮ ಮನಸ್ಸಿಗೆ ಬಂದ್ಬಿಡತ್ತೆ. ಆ ಹುಲಿ ಅನ್ನೋ ಪದ ಆ ವಸ್ತು ಎಳ್ಕೊಂಡ್ಬಿಡುತ್ತೆ. ಹಸು ಅನ್ಕೊಂಡೇನೆ ಆ ಹಸುವಿನ ಪ್ರಾಣಿಯನ್ನ ನಿಮ್ಮ ಮನಸ್ಸಿಗೆ ಅರ್ಥ ಮಾಡ್ಬಿಡುತ್ತೆ. ಯಾವ್ದು ಅರ್ಥ ಮಾಡಿಸಿದ್ದು ಆ ಹಸುವಿನ ಪದ ಅದೇನ್ ಮಾಡ್ತೋ ಅದು ಹೊರಡೆ ಇದ್ದ ಹಸು ಪ್ರಾಣಿಯನ್ನ ಎಳ್ಕೊಂಡ್ ಬಂದು ನಿಮ್ಮ ಮನಸ್ಸು ಕೊಡ್ತು. ತಂತಿ ಹೇಗೆ ಅದ ದಾರ ಹೇಗೆ ಎಳ್ಕೊಂಬರುತ್ತೋ ಅದೇ ರೀತಿ ನಾಮ ಎಲ್ಲಾ ವಸ್ತುಗೂ ಕಟ್ಕೊಂಡ್ಬಿಟ್ಟು ಎಳ್ಕೊಂಬಿಡುತ್ತೆ. ಎಲ್ಲೋ ಇರುತ್ತೆ ನಯಾಗಾರ್ ಫಾಲ್ಸ್ ಎಲ್ಲೋ ಇದೆ. ನಯಾಗಾರ್ ಫಾಲ್ಸ್ ಅನ್ಕೊಳ್ಳೇನೆ ಆ ನಾಮ ಅಲ್ಲಿಂದ ಆ ವಸ್ತು ತಗೊಂಡ್ಬಂದು ಮನಸ್ಸು ಕೊಟ್ಬಿಡುತ್ತೆ ಎಳ್ಕೊಂಬಂದ್ಬಿಡುತ್ತೆ. ಅದಕ್ಕೆ ನಾಮಕ್ಕೆ ದಾಮ ಅಂತ ಹೆಸರು, ಹಗ್ಗ ಅಂತ ಹೆಸರು. ಆ ತಂತಿ ದಾಮವಿ ಸರ್ವಂ ಸೀತಂ ಎಲ್ಲವೂ ಕಟ್ಟಲ್ಪಟ್ಟಿದೆ. ಅದಕ್ಕೆ ಸರ್ವಂ ಹೀನಂ ನಾಮನೀ ಅಂತ ಎಲ್ಲವೂ ಇದು ನಾಮಾನಿ ನೈತೀತಿ ನಾಮನೀ, ನಾಮಗಳ ಎಲ್ಲವನ್ನು ಒಯ್ತಾ ಇದೆ ಅಂತ. ಎಲ್ಲವನ್ನು ಒಯ್ಯೋದು ಯಾವುದೋ ನಾಮ. ನಾನು ಆ ಮನೆ ಹೋಗ್ಬೇಕು ಅಂದಿಲ್ಲ, ಆ ನಾಮ ಅದು ಅದೇ ನಿಮ್ಮನ್ನು ಒಯ್ಯುತ್ತೆ. ಅದೇ ಏನ್ ಕ್ರಿಯೆ ಮಾಡಿದ್ರು ಆ ಕ್ರಿಯೆಗಳು ಶಬ್ದವೇ ಆ ಕ್ರಿಯೆಯನ್ನು ಆ ಕ್ರಿಯೆ ಮಾಡುವನ್ನು ಒಯ್ಯುತ್ತೆ. ಪದಾರ್ಥನೆಲ್ಲ ಒಯ್ಯುತ್ತೆ. ಜಗತ್ತಿನ ಎಲ್ಲವೂ ಎಲ್ಲವನ್ನು ಒಯ್ತಾ ಇರೋದು ನಾಮವೇ ಅಂತ ಅದನ್ನ ಸಿದ್ಧಾಂತ. ನಾಮ ನೇತಿ ನಾಮನಿ, ನಾಮವೇ ಎಲ್ಲವನ್ನೂ ತರುತ್ತದೆ ಅಂತ. ಇದೇ ಮೊದಲಾದ ಶ್ರುತಿಗಳಿಂದ ಇದು ಗೊತ್ತಾಗತ್ತೆ, ಎಲ್ಲವೂ ನಾಮಾಧೀನವಾಗಿದೆ. ಅದಕ್ಕೆ ನಾಮ ಬ್ರಹ್ಮ ಅಂತ ಹೇಳೋದು. ಆ ನಾಮವೇ ಓಂಕಾರ, ಆ ಓಂಕಾರವೇ ಇದೆಲ್ಲವೂ ಅಂತ. ಓಂಕಾರವೇ ಶಬ್ದ ಅಲ್ಲ. ಏನ್ ಹೇಳ ಓಂಕಾರ ಅಂದ್ರ ಪರಮಾರ್ಥತ್ವ. ಅದು ಇದೆ ಓಂ ಇತ್ಯೇತದಕ್ಷರಂ ಇದಗುಂ ಸರ್ವಂ, ಭೂತಂ ಭವತ್ ಭವಿಷ್ಯತಿ ಸರ್ವಂ ಓಂಕಾರ ಏವ ಕಾಲಾತೀತಂ ಓಂಕಾರ ಏವ. ಅಕ್ಷರಂ ಸರ್ವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತಿ ಸರ್ವಂ ಓಂಕಾರಃ ಏವ ಯತ್ ಚ ಅನ್ಯತ್ರ ಅನ್ಯತ್ರ ವಿಕಾರಾತೀತಂ ತತ್ ಅಪಿ ಓಂಕಾರಃ. ಇದಕ್ಕೂ ಸರ್ವಂ ಓಮಿತ್ಯೇತದ ಅನ್ವಯ, ಇದಕ್ಕೂ ಸರ್ವಂ ಅಭಿನಯ. ಏನೇನೇನೇ ಜಗತ್ತಲ್ಲಿ ವ್ಯಾಕಟಾವ್ಯಾಕ ಸಮಸ್ತವನ್ನು ಸೇರ್ಕೊಂಡು ಎಲ್ಲವೂ ಏನೋ ಓಂ ಅನ್ನೋದು ಎಲ್ಲವೂ ಎಲ್ಲವೂ ಓಮೇ. ವಾಮೆ ಅಲ್ಲ ವಾಮೆ ಅಲ್ಲ ಎಲ್ಲವೂ ವಾಮೆ, ಎಲ್ಲವೂ ವಾಮೆ ಬೇರೆ. ಇದೆಲ್ಲ ವಾಮೆ ಮಾಡಿದ್ರೆ ವಾಮೆ ಅಲ್ಲ ಓಮೆ, ಎಲ್ಲವೂ ಓಮೆ ಓಂಕಾರವೇ. ಓಮೆ ಬಿದ್ಬಿಟ್ಟು ಏನೇನು ಇಲ್ಲ ಈ ಜಗತ್ತಲ್ಲಿ ಅಂತ ಇದನ್ನು ಸ್ಟೇಟ್ಮೆಂಟ್ ಪ್ರತಿಜ್ಞೆ. ಕಸ್ಯ ಅಂದ್ರೆ ಆ ಓಂಕಾರದರ ಉಪ ವಿ ಆ ಖ್ಯಾನ ಮೂರು ಉಪಸರ್ಗ. ಉಪ ಅಂದ್ರೆ ಸಮೀಪದಿಂದ, ವಿ ಅಂದ್ರೆ ವಿಸ್ಪಷ್ಟವಾಗಿ, ಆ ಅಂದ್ರೆ ಸಮಗ್ರವಾಗಿ, ಖ್ಯಾನ ಅಂದ್ರೆ ಹೇಳೋರು. ಉಪ ವಿ ಆ ಖ್ಯಾನ ಖ್ಯಾಪ ಹೇಳಿಟ್ಟು
ಏನು ಏನ್ ವ್ಯಾಖ್ಯಾನ ಮಾಡ್ತೀರಾ ಇಲ್ಪಾ? ಒಟ್ಟು ಜಗತ್ತಲ್ಲೂ ಕಾಲತ್ರಯದಿಂದ ಅಡಪ ಇದೆ. ಭೂತ, ಭವಿಷ್ಯತ್, ವರ್ತಮಾನ. ಭೂತ ಆಗೋಗಿರೋದು, ಭವಿಷ್ಯತ್ತು ಮುಂದ್ ಬರೋದು, ವರ್ತಮಾನ ಈಗಿರೋದು. ಈಗಿರೋದು, ಹಿಂದಾಗಿರೋದು, ಮುಂದ್ ಬರೋದು ಅಂತ ಏನಿದೆ ಅದೆಲ್ಲೂ ಓಂಕಾರ ಕಣ. ಇನ್ ಯಾವ ಓಂಕಾರ ಕಡಗಲಿಲ್ಲ ಅವಾಗ? ಹಿಂದಿರೋದು, ಮುಂದ್ ಬರೋದು, ಈಗಿರೋದು ಎಲ್ಲವೂ ಓಂಕಾರ. ಅಂದ್ಮೇಲೆ ಓಂಕಾರ ಸೇರ್ಕೊಳ್ತಾ ಇರೋದು ಯಾವ್ದಿಯಪ್ಪ? ಯಾವ್ದಿಯಾ? ಯಾವ್ದಿಲ್ಲ ಅಲ್ವಾ? ಇದ್ಯಾ? ಭೂತಂ ಭವತ್ ಭವಿಷ್ಯತ್ ಓಂಕಾರ. ಇನ್ನು ಹೆಚ್ಚು ಯಾವುದು? ತ್ರಿಕಾಲಾತೀತ. ಮೂರು ಕಾಲವನ್ನು ಮೀರಿದ್ದಾಗಿದ್ದು ಯಾವ್ದು? ಮೂರು ಕಾಲ ಮೀರಿದೆ ಅವ್ಯಾಕೃತ ಒಂದೇನಾ? ಅದಕ್ಷೇದ ಮಾಡಿದ ಮಾಡಿದ್ರಲ್ಲ, ಪರಿಚ್ಛೇದ ಮಾಡಿದ್ರು ಮಾ ಹೊಸ ಹುಡುಗರಿಗೆ ಪುಸ್ತಕದಲ್ಲಿ ಆ ಪದಚ್ಛೇದ ಮಾರ್ಕ್ ಮಾಡ್ಕೊಳ್ಳಿ, ಸಿಸ್ಕಡಿ ಮಾಡ್ಕೋಬೇಕು. ಗೊತ್ತಾಗಲ್ಲ ಅಂತ ಮಾಡ್ಕೊಳಕ್ ಹೇಳಿ ಅಂತ. ಅಲ್ಲ, ಹುಡುಗರ ಪುಸ್ತಕನೇ ಇಲ್ಲ. ಅಯ್ಯೋ ಸರಿ, ಎಲ್ಲ ಟೂ ಇನ್ ಒನ್ ಮಾಡ್ತಾ ಇದ್ದಾರೆ. ಟೂ ಇನ್ ಒನ್, ಒನ್ ಒನ್, ಟೂ ಇನ್ ತ್ರೀ. ಸರಿ ಸರಿ ಗುರುಗಳೇ, ಗೊತ್ತಾಗ್ಲಿಲ್ಲ ನಂಗೆ. ಇಲ್ಲಿ ಯಾರ್ದಾದ್ರು ಇದೆಯಾ ಮಾಂಡ್ರಿಕ್ಯ? ಇಲ್ಲಿ ಯಾರು ಬಿಟ್ಟು ಹೋಗಿಲ್ವಾ? ಗುರುಗಳೇ ನಮ್ಮ ಹತ್ರನೇ ಇದೆ, ನನ್ ಪುಸ್ತಕ ನನ್ನ ಹತ್ರ ಇದೆ. ಹೌದು, ನಮ್ದೆಲ್ಲ ಇಲ್ಲೇ ಇದೆ, ಅಲ್ಲೇ ಇದೆ ಎಲ್ಲ. ಅಯ್ಯೋ ಆಯ್ತು ಸರಿ. ಜಗವು ಸರ್ವಂ ಎಲ್ಲವೂ ಓಂಕಾರವೇ. ಅದರ ವ್ಯಾಖ್ಯ ಉಪವ್ಯಾಖ್ಯಾನ ಸಮೀಪದಿಂದ ಸ್ಪಷ್ಟವಾಗಿ ಪೂರ್ಣವಾಗಿ ಹೇಳುವುದು. ಭೂತ ಭವತ್ ಭೂತ ಅಂದ್ರೆ ಕಾದೋದು, ಭವತ್ತನೇ ವರ್ತಮಾನ, ಭವಿಷ್ಯದ ಮುಂದಾಗೋದು, ಅದೆಲ್ಲವೂ ಓಂಕಾರವೇ. ಹೆಚ್ಚ ಇನ್ಯಾವುದು ಕಾಲ ಕಾಲತ್ರಯ ಅಂದ್ರೆ ಅವ್ಯಾಕೃತ ಒಂದು, ಹಿರಣ್ಯಗರ್ಭ ಎರಡನೇದು. ಕಾಲತ್ರಯವೂ ಕಾಲತ್ರಯ ಅತೀತ. ಕಾಲತ್ರಯಕ್ಕೆ ಇದನ್ನು ಕಾಲತ್ರಯ ಇಲ್ಲ. ಕಾಲತ್ರಯ ಅಂತಿದೆಯಲ್ಲ ಭೂತ ಭವಿಷ್ಯದ ವರ್ತಮಾನ, ಅದಕ್ಕೆ ಇನ್ನೊಂದು ಭೂತ ಭವಿಷ್ಯದ ವರ್ತಮಾನ ಇಲ್ಲ. ಅದನ್ನ ಕಾಲತ್ರಯವೂ ಕಾಲತ್ರಯ ಅತೀತವಾಗಿದೆ. ಮತ್ತೆ ಹಿರಣ್ಯಗರ್ಭನು ಕಾಲಪುರುಷ, ಕಾಲಾತ್ಮ, ಅವನು ಕಾಲತ್ರಯ ಅತೀತನಾಗಿದ್ದಾನೆ. ಅವ್ಯಾಕೃತವು ಕಾಲತ್ರಯ ಅತೀತವಾಗಿದೆ. ಹಾಗೆ ಮೂರು ಕಾಲತ್ರಯ ಅತೀತವಾಗಿರೋದು. ಕಾಲತ್ರಯವು ಕಾಲತ್ರಯಾತೀತ ಹೇಗೆ ಅರ್ಥ ಮಾಡ್ಕೊಳ್ಳೋದು ಗುರುಗಳೇ? ಕಾಲಕ್ಕೆ ಇನ್ನೊಂದು ಕಾಲ ಇಲ್ಲಮ್ಮ, ವರ್ತಮಾನ ಕಾಲಕ್ಕೆ ಇನ್ನೊಂದು ವರ್ತಮಾನ ಕಾಲ ಇಲ್ಲ. ಅದು ಆ ಸ್ವರೂಪಕ್ಕೆ ಇನ್ನೊಂದು ಇರಲ್ಲ. ಅದು ಸ್ವರೂಪ ಅದೇ, ಅದು ತತ್ವ ಆದ್ಮೇಲೆ ಅದು ಅದು ಒಳಗೆಲ್ಲ ಸೇರ್ಕೊಳತ್ತೆ ಹೊರತು ಅದು ಬೇರೆ ಕಾಲದಲ್ಲಿ ಇರಲ್ಲ. ಅದು ಹಾಗಾದ್ರೆ ಏನು ವರ್ತಮಾನಕ್ಕೆ ಇನ್ನೊಂದು ವರ್ತಮಾನ ಇರಲ್ಲ ಅಂದ್ರೆ? ಗುರುಗಳೇ ಬೆಂಕಿ ಬಿಸಿ, ಇನ್ನೊಂದು ಬೆಂಕಿ ಬಿಸಿ ಇರಲ್ಲ. ಗುರುಗಳೇ ಟೈಮ್ ಹ್ಯಾಸ್ ನೋ ಅನದರ್ ಡೈಮೆನ್ಷನ್ ಅಂತ ಅಲ್ವೇ? ಅದೇ ಟೈಮ್ ಅಂದ್ರೆ ಇಂಗ್ಲಿಷ್ ಹೇಳಿದ್ರೆ ಅದು ಕಾಲ ಅಂತ ಕಾಮನ್ ಹೇಳ್ತಾರೆ. ಟೈಮ್ ಹ್ಯಾಸ್ ನೋ ಅದರ್ ಡೈಮೆನ್ಷನ್, ಡೈಮೆನ್ಷನ್ ಇಟ್ ಸೆಲ್ಫ್ ಇಸ್ ಟೈಮ್. ಅದು ಟೆಲಿಂಗ್ ಇನ್ ಇಂಗ್ಲಿಷ್, ಟೆಲಿಂಗ್ ಇನ್ ಕನ್ನಡ, ಓನ್ಲಿ ಓನ್ಲಿ ದಟ್ ಓನ್ಲಿ ಡಿಫರೆನ್ಸ್. ಇಲ್ಲ ಇಲ್ಲ, ನಮ್ ಮೇಡಮ್ ಕೇಳಿದ್ರಲ್ಲ ಅದಕ್ಕೆ ಹೇಳಿದೆ. ಮೇಡಮ್ ಇಂಗ್ಲಿಷ್ ಹೇಳಬೇಕು ಕರೆಕ್ಟ್, ಅವರು ದೊಡ್ಡ ಓದಿದವರು, ಅವ್ರಿಗೆ ನಮ್ ಕನ್ನಡ ಅರ್ಥ ಆಗಲ್ಲ. ಕಾಲಾತೀತವಾಗಿರ್ತಕ್ಕದ್ ಯಾವ್ದಿದೆಯೋ ಅದು ಕೂಡ ಓಂಕಾರವೇ. ತ್ರಿಕಾಲವು ತ್ರಿಕಾಲ ಸ್ವರೂಪದ್ರಿಕಾಲ ಕಾರಕರಾಗಿರ್ತದೆ ಹಿರಣ್ಯಗರ್ಭನು. ಗುರುಗಳೇ ಆ ಮೂರು ಜನ ಮಾತ್ರ ಕಾಲಾತೀತವಾಗಿದಾರಲ್ಲ, ಹೇಗೆ? ಅವರಿಂದ ಕಾಲ ಬಂದಿರೋದ್ರಿಂದ ಅವರಿಂದಲೇ ಕಾಲ ಬಂದಿದೆಯಾ? ಅವ್ಯಾಕೃತದಲ್ಲಿ ವಿರಾಟ್ ಪುರುಷ, ಆಮೇಲೆ ಕಾಲ. ವಿರಾಟ್ ಪುರುಷ ಅಲ್ಲ, ಮನೋಮಯನಾಗಿರ್ತಕ್ಕಂತ ಹಿರಣ್ಯ ಗರ್ಭ ಕಾಲ ಪುರುಷ, ಕಾಲಾತ್ಮ, ಮತ್ತು ತ್ರಿಕಾಲ, ಮತ್ತು ಅವ್ಯಾಕೃತ. ಅವರು ಹೊರಗಡೆ ಇದ್ದಾರೆ.
ಅಲ್ಲ ಅವರು ಕಾಲವನ್ನ ಉಂಟು ಮಾಡುವವರು ಇದ್ದಾರೆ ಮೂರು ಜನ ಮೂರು ಜನ ಅಂದ್ರೆ ಒಂದು ಬೀಜ ರೂಪ ಅವ್ಯಾಕೃತ ಬೀಜ ರೂಪದೇನೆ ಅವ್ಯಾಕೃತದಲ್ಲಿ ಎಲ್ಲ ಸೂಕ್ಷ್ಮ ರೂಪವಾಗಿ ಅಡಗಿರುತ್ತೆ ಅದೊಂದು ಇಟ್ಕೊಂಡಿದ್ರೆ ಸಾಕು ಇನ್ನೆರಡು ಯಾಕೆ ಹೇಳ್ತಾರೆ ಅಲ್ಲ ಎರಡನೇ ಗರ್ಭ ಮನಸ್ಸು ಮನಸ್ಸು ಮನಸ್ಸಿನಿಂದ ಕಾಲ ಗೊತ್ತಾಗೋದು ಅಲ್ಲ ಕಾಲದಿಂದ ಹುಟ್ಟಿ ಕಾಲದಿಂದ ಮನಸ್ಸು ಹುಟ್ಟಿದ್ಯಾ ಮನ ಹುಟ್ಟಿನಿಂದ ಅಲ್ಲ ಕಾಲದಿಂದ ಮನಸ್ಸು ಹುಟ್ಟಿದ್ಯಾ ಮನಸ್ಸಿಂದ ಕಾಲ ಹುಟ್ಟಿರೋದು ಹಾ ಮನಸ್ಸಿಂದ ಮನಸ್ಸಿಂದ ಮೊದಲು ಇರ್ಬೇಕಾಗಾರೆ ಹಾ ಅದಕ್ಕೆ ಹೆಣ್ಣಗರ್ಭ ಮೊದಲು ಕಾಲಕ್ಕಿಂತ ಮುಂಚೆ ಹೆಣ್ಣಗರ್ಭ ಕಲ್ತತ್ವ ಅವನ್ ಸಮಷ್ಟಿ ಮಹತ್ತತ್ವ ಮನಸ್ತತ್ವ ಹೌದು ಅವನ್ನೇ ಹೆಣ್ಣಗರ್ಭ ಅನ್ನೋದು ಆ ಮನಸ್ಸಿಂದ ನಾವೊಂಚೂರು ಕಿತ್ಕೊಂಡ್ ಬಂದಿದ್ದೀವಿ ಹೌದು ಕಾಲಕ್ಕೂ ಇನ್ನೊಂದು ಕಾಲ ಇಲ್ಲ ಅಂದ್ರೆ ಯಾವ್ಯಾವ್ದು ಬೇಕೋ ಅದನ್ನ ಆ ಕಡೆಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಬೇಕೋ ಅಲ್ಲ ಈ ಲೋಕದಲ್ಲಿ ಇರೋದು ಗುರುತಿಸ್ತಾ ಇದ್ದಾರೆ ಅವ್ರು ಇಷ್ಟ ಅಲ್ಲ ಇಟ್ಕೊಳಕ್ಕೆ ಅದು ಕೂಡ ಈ ಓಂಕಾರವೇ ಯಾವ ಓಂಕಾರ ಅಭಿಧಾನಾಭಿಧೇಯ ವಿಲಕ್ಷಣವಾದ ಪರಮಾರ್ಥ ತತ್ವವೇ ಅವ್ಯಾಕೃತವಾಗಿ ಹೆಣ್ಣುಗಳವಾಗಿ ಕಾಲತ್ರಯವಾಗಿಯೂ ಕಾಲತ್ರಯಾಂತಃಪಾತಿಯಾದ ಎಲ್ಲ ನಾಮರೂಪವಾಗಿಯೂ ತೋರ್ತಾ ಇದೆ ಕಾಲತ್ರಯಾಂತಃಪಾತಿಯಾಗಿರೋದು ನಾಮರೂಪಗಳು ಅದೆಲ್ಲವಾಗಿಯೂ ಆ ಓಂಕಾರವೇ ತೋರ್ತಾ ಇದೆ ಆ ಓಂಕಾರಕ್ಕೆ ಕಾಲತ್ರಯವೂ ಇಲ್ಲ ಅಂತ ಅರ್ಥ ಓಮಿತ್ಯೇದ ಕ್ರಿಬಿಲಗುಂ ಸರ್ವಂ ಇದೆ ಓಮಿತ್ಯೇದ ಅಕ್ಷರಮಿದಂ ಸರ್ವಂ ಇದೆ ಆರಂಭ ಆಗತ್ತಲ್ಲ ಅದ್ರ ಸಂಬಂಧ ಏನಪ್ಪ ಅದ ಅರ್ಥ ಏನಪ್ಪ ಅಂದ್ರೆ ಯದಿದಂ ಅರ್ಥ ಜಾತಂ ಏನೇನೋ ನಮ್ಗೆ ಗೋಚರವಾಗ್ತಾ ಇದೆ ಪ್ರಪಂಚದಲ್ಲಿ ಅರ್ಥ ಅಂದ್ರೆ ವಸ್ತು ಜಾತ ಅಂದ್ರೆ ಸಮೂಹ ವಸ್ತು ಸಮೂಹ ಪಂಚಭೂತಗಳು ಚರಾಚರ ಜಗತ್ತುಗಳು ನಾಮರುಗಳು ಏನ್ ತೋರ್ತಾ ಇದೆ ಎಲ್ಲ ಅಭಿಧೇಯ ಅಂದ್ರೆ ಹೆಸರಿಂದ ಕರೆಸಿಕೊಳ್ಳುವಂಥದ್ದು ಬಾಗಿಲು ಕುರ್ಚಿ ಗೋಡೆ ಮನೆ ಮರ ಜನ ವಾಹನ ಪ್ರಾಣಿಗಳು ಪಕ್ಷಿಗಳು ಏನೇನೋ ಪ್ರಪಂಚದಲ್ಲಿ ಎಲ್ಲ ಅಭಿಧೇಯ ಅಭಿಧಾನ ಹೆಸರು ಹೆಸರಿಂದ ಕರೆಸಿಕೊಂಡದ್ದೆಲ್ಲ ಅಭಿಧೇಯ ಅಭಿಧೇಯವಾಗಿರುವ ವಸ್ತುಗಳು ಏನಿದೆ ಆ ಎಲ್ಲಾ ವಸ್ತುಗಳು ಅಭಿಧಾನಕ್ಕಿಂತ ಬೇರೆ ಇಲ್ಲವೇ ಇಲ್ಲ ಗಡಿಗೆ ಅಂತೀವ ಮೂರು ಅಕ್ಷರದ ಒಂದು ಪದ ಉಚ್ಚಾರ ಮಾಡ್ತಿರಲ್ಲ ಆ ಆ ಪದಕ್ಕಿಂತ ಬೇರೆ ಅಲ್ಲಿ ವಸ್ತು ಇಲ್ವೇ ಇಲ್ಲ ಹಾ ಅಲ್ಲಿ ವಸ್ತು ಇರೋದು ಮಣ್ಣು ಗಡಿಗೆ ವಸ್ತು ಇಲ್ಲ ಅಂದ್ರೆ ಹೆಸರಿಗೆ ವಸ್ತು ಅಂತ ಇದ್ದೀರ ಅಂತ ಇದ್ದಾರೆ ಹಾಗೆ ಮಣ್ಣು ಅನ್ನೋದು ಕೂಡ ಹೆಸರೇ ಅದು ಪ್ರತ್ಯೇಕಿಂತ ಬೇರೆ ಇಲ್ಲೇ ಇಲ್ಲ ಹಾಗೆ ಪ್ರತಿಯೊಂದು ಕೂಡ ಮಾತಿನಿಂದ ತಯಾರಾದದ್ದೇ ಹೊರತು ಮಾತಿಗಿಂತ ಬೇರೆಯಾಗಿ ಮಾತುದ ಶಬ್ದ ಶಬ್ದಗಿಂತ ಬೇರೆಯಾಗಿ ಯಾವ ವಸ್ತುವೂ ಇಲ್ಲವೇ ಇಲ್ಲ ಎಲ್ಲಾ ಶಬ್ದವೂ ಓಂಕಾರವೇ ಅದು ಓಂಕಾರಕ್ಕಿಂತ ಬೇರೆ ಯಾವುದೂ ಇಲ್ಲ ನಮ್ಗೆ ಎಲ್ಲಾ ವಸ್ತುವು ಅಭಿಧಾನಕ್ಕಿಂತ ಬೇರೆಯಾಗಿಲ್ಲವಾದ್ರಿಂದಲೂ ಅಭಿಧಾನವು ಅಂದ್ರೆ ಹೆಸರುಗಳು ಓಂಕಾರಕ್ಕಿಂತ ಬೇರೆಯಾಗಿಲ್ಲವಾದ್ರಿಂದಲೂ ಇದೆಲ್ಲವೂ ಓಂಕಾರವೇ ಇದು ಭಾವನೆಗಳ ಹೇಳ್ತಿರೋದು ಇದು ಪ್ರಕ್ರಿಯೆ ಇದು ಉಪಾಸನೆ ಮಾಡಕ್ ಹೇಳ್ತಾ ಇಲ್ಲ ಇದನ್ನ ಅನುಭವದಲ್ಲಿ ಕಂಡುಕೊಳ್ಳಕ್ ಹೇಳ್ತಿದ್ದಾರೆ ಇದು ಅಭಿಧಾನಾಭಿಧೇಯ ಪ್ರಕ್ರಿಯೆ ಅದು ಹೇಗೆ ಪಂಚಕೋಶ ಪ್ರಕ್ರಿಯೆ ಕಾರ್ಯಕಾರಣ ಪ್ರಕ್ರಿಯೆ ಅವಸ್ಥಾತ್ಮಕ ಪ್ರಕ್ರಿಯೆಯೋ ಇದೊಂದು ಅಭಿಧಾನಾಭಿಧೇಯ ಪ್ರಕ್ರಿಯೆ ಇದು ಪರಮಾರ್ಥ ತತ್ವ ತಿಳ್ಕೊಳಕ್ಕೆ ಇದೊಂದು ಮೆಥಡ್ ಹೊರತು ಇದು ಉಪಾಸನೆ ಹೇಳ್ತಾ ಇದ್ದಾರೆ ಮತ ಮಾಡ್ಕೋಬೇಡಿ ಉಪಾಸನ ಇದಲ್ಲ ವಾಕ್ಯ ಅಲ್ಲ ಇದು ಪ್ರಕರಣ ಅಲ್ಲ ಗುರುಗಳೇ ಮೂರು ಆ ಮೂರೇ ಹೋಲ್ ವೇದಾಂತ ಯಾವ ಮೂರು ಈಗ ಹೇಳಿದ್ರಲ್ಲ ಎಲ್ಲ ಪ್ರಪಂಚದ ವಸ್ತುಗಳೆಲ್ಲ ಮನಸ್ಸಿನ ಪ್ರತ್ಯಯವೇ ಪ್ರತ್ಯಯವಲ್ಲ ಚೈತನ್ಯ ಎಲ್ಲ ಶಬ್ದವೇ ಶಬ್ದವೆಲ್ಲ ಓಂಕಾರವೇ ಓಂಕಾರವೆಲ್ಲ ಓಂಕಾರ ತತ್ವವೇ ಓಂಕಾರ ಓಂಕಾರ ತತ್ವ ಒಂದೇ ಅದೇ ಅದೆರಡು ಅಭಿಧಾನ ಅಭಿಧೇಯ ವಿಲಕ್ಷಣವಾದ್ದು ಹೌದು ಅಭಿಧಾನ ಅಭಿಧೇಯ ವಿಲಕ್ಷಣವಾದ ತತ್ವವೇ ಓಂ ಅಲ್ಲ ಇದಿಷ್ಟ ಇದನ್ ಕಂಡುಕೊಂಡ್ಬಿಟ್ರೆ ಅದೇ ಜ್ಞಾನ ಅಷ್ಟೇ ನೀವು ಓಂ ಆಗ್ಬಿಡ್ತೀರ ಓಂ ಅದೇ ಓಂ ಆಗ್ಬಿಡ್ತೀವಿ ನೀವು ಓಂ ಆಗ್ಬಿಡ್ತೀರ ಓಮಿನ ಕಾಳ ಆಗೋಗ್ತೀವಿ ಏನಾಗ್ತೀವ ಓಂ ಪುರಿಯ ಅಲ್ಲ ಓಂ ಕಾಳು ಪರಂಚ ಬ್ರಹ್ಮ ಅಭಿಧಾನಾಭಿಧೇಯೋಪಾಯ ಪೂರ್ವಕಮೇವ ಗಮ್ಯತೆ ಇತಿ ಓಂಕಾರ ಇವ ಪರಬ್ರಹ್ಮ ಕೂಡ ಓಂಕಾರವೇ ಹೇಗೆ ಅಂದ್ರೆ
ಅಭಿಧಾನಾಭಿಧೇಯ ಅನ್ನುವಂತಹ ಒಂದು ಉಪಾಯ ಇದೆಯಲ್ಲ, ಪ್ರಕ್ರಿಯೆ ಮೆಥಡ್, ಅದರ ಪೂರ್ವಕವಾಗಿ ಅದು ಗೊತ್ತಾಗುತ್ತೆ, ಅದರಿಂದಲೇ ಅದು ಗೊತ್ತಾಗುತ್ತದೆ. ಆದ್ರಿಂದ ಅದು ಅದಕ್ಕಿಂತ ಬೇರೆಯಾಗಿಲ್ಲ. ಪರಬ್ರಹ್ಮ ಅನ್ನೋದು ಒಂದು ಶಬ್ದವೇ, ಓಂಕಾರ ಅಂತ ಹೇಗೆ ಶಬ್ದ ತಗೊಂಡ್ರೆ ಪರಬ್ರಹ್ಮವೂ ಶಬ್ದವೇ. ಅದನ್ನ ಓಂಕಾರ ಅನ್ನೋ ಶಬ್ದಕ್ಕಿಂತ ಬೇರೆಯಾಗಿರುವ ತತ್ವವನ್ನ ಓಂ ಅಂತ ಹೇಳ್ತಾ ಇದ್ರೆ ಅವಾಗ ಓಂಕಾರ ಬರೀ ಲಕ್ಷಿಸ್ತಾ ಇದೆ ಒಂದು ಶಬ್ದದಿಂದ, ಆ ಓಂಕಾರ ತತ್ವವನ್ನ ಓಂ ಶಬ್ದ ಲಕ್ಷಿಸ್ತಾ ಇದೆ. ಓಂಕಾರ ಶಬ್ದ ಓಂ ತತ್ವವನ್ನ ಲಕ್ಷಿಸ್ತಾ ಇದೆ. ಆ ತತ್ವಕ್ಕೆ ತತ್ವ ಅಂದ್ರೆ ಇಲ್ಲಿ ಅಭಿಧಾನ ಅಭಿಧೇಯ ಎರಡು ಶಬ್ದವೇ. ಹೌದು, ಅಭಿಧಾನ ಅದು ಶಬ್ದ, ಅಭಿಧೇಯ ಅದು ಶಬ್ದವೇ. ಅದನ್ನ ತಗೋಬೇಕಾದ ಅಭಿಧೇಯ ಅಂದ್ರೆ ವಸ್ತು ತಿಳ್ಕೊಂಡಿದ್ದೀನಿ ತೋರಿಸುತ್ತೆ. ಅಭಿಧಾನ ಅಭಿಧೇಯ ಎರಡು ವಸ್ತು ಅನ್ಬಹುದು, ಅಭಿಧಾನ ಅಭಿಧೇಯ ಎರಡು ಶಬ್ದ ಅಂತ ಹೇಳ್ಬಹುದು. ಹೌದು, ಅಭಿಧಾನ ಅಭಿಧೇಯ ಎರಡು ಪ್ರತ್ಯಯ ಅಂದ್ರೆ ಎರಡು ವಸ್ತು ಆಗುತ್ತೆ, ಅಭಿಧಾನ ಅಭಿಧೇಯ ಎರಡು ಶಬ್ದ ಅಂದ್ರೆ ಎರಡು ಇದಾಗುತ್ತೆ, ನಾವು ಮಾತ್ರ ಆಗತ್ತೆ. ಎರಡು ಪ್ರತ್ಯಯ ಅಂದ್ರೆ ವಸ್ತು ಆಗತ್ತೆ, ಅಭಿಧೇಯ ಆಗುತ್ತೆ. ಎರಡು ನಾಮ ಮಾತ್ರ ಅಂದ್ರೆ ಶಬ್ದ ಆಗತ್ತೆ. ಎರಡು ಅಭಿಧಾನವು ಅಭಿಧೇಯವು ಅದೇ ಓಂಕಾರ ಎರಡಾಗಿ ತೋರ್ತಾ ಇದೆ. ಅದೇ ಓಂಕಾರವನ್ನ ಒಂದು ಪ್ರತಿಮೆಯಾಗಿ ಅಥವಾ ಒಂದು ರೂಪವಾಗಿ ಇಟ್ಕೊಂಡು ಉಪಾಸನೆ ಮಾಡಿದ್ರೆ ಅದು ಉಪಾಸನೆ ಆಗುತ್ತೆ. ಮಂದ ಮಧ್ಯಮಾಧಿಕಾರಿ ಬೇರೆ ಅಲ್ಲ, ಅದೇ ಉಪಾಸನೆ, ಉಪಾಸನೆ ವಸ್ತು. ಹೌದೌದು, ಆ ಈ ಬ್ರಹ್ಮವು ಅಭಿಧಾನಾಭಿಧೇಯ ಉಪಾಯ ಪೂರ್ವಕವಾಗಿ ಗೊತ್ತಾಗುತ್ತದೆ. ಆದ್ರಿಂದ ಆ ಬ್ರಹ್ಮವು ಓಂಕಾರವೇ. ಪರಾಪರ ಬ್ರಹ್ಮ ರೂಪಸ್ಯ ಅಕ್ಷರಸ್ಯ ಓಮಿತ್ಯೇತಸ್ಯ ಉಪವ್ಯಾಖ್ಯಾನಂ ಬ್ರಹ್ಮ ಪ್ರತಿಪತ್ಯುಪಾಯತ್ವಾತ್ ಬ್ರಹ್ಮ ಸಮೀಪತೆಯ ಸ್ಪಷ್ಟಂ ಪ್ರಕಥನಂ ಉಪವ್ಯಾಖ್ಯಾನಂ ಪ್ರಸ್ತುತಂ ವೇದಿತವ್ಯಮಿತಿ ವಾಕ್ಯಶೇಷಃ. ಉಪವ್ಯಾಖ್ಯಾನ ಪ್ರಸ್ತುತಂ ಆರಂಭವಾಯಿತು. ಪ್ರಸ್ತುತಂ ಪದ ಇಲ್ಲ ಪುರುಷತ್ತಲ್ಲಿ. ಹೆಚ್ಚಾದ ಓಂಕಾರ ಏವ ಇತಿ ಓಂಕಾರ ಉಪವ್ಯಾಖ್ಯಾನ ಪ್ರಸ್ತುತಂ, ಅದರ ಉಪವ್ಯಾಖ್ಯಾನವು ಆರಂಭವಾಯಿತು ಅಂತ. ಉಪವ್ಯಾಖ್ಯಾನ ಪ್ರಸ್ತುತಂ ಅಂತ. ಅದಕ್ಕೆ ಆ ಈ ಪರಾಪರ ಬ್ರಹ್ಮರೂಪವಾದ ಅಕ್ಷರಕ್ಕೆ, ಯಾವ ಅಕ್ಷರ? ಓಂಕಾರವೆಂಬ ಅಕ್ಷರ. ಓಂ ಓಂ ಓಮಿತ್ಯೇತಸ್ಯ ಅಕ್ಷರಸ್ಯ ಓಂ ಎಂಬಿ ಪರಾಪರ ಬ್ರಹ್ಮರೂಪವಾಗಿರುವ ಅಕ್ಷರ ಅಕ್ಷರದ್ದರ ಉಪವ್ಯಾಖ್ಯಾನವು ಅಂದ್ರೆ ಅದು ಬ್ರಹ್ಮ ಪ್ರತಿಪತ್ತಿಗೆ ಬ್ರಹ್ಮವನ್ನು ಕಂಡುಕೊಳ್ಳಕ್ಕೆ ಅದು ಉಪಾಯವಾಗಿದೆ. ಆದ್ದರಿಂದ ಆ ಓಂ ಎಂಬುದು ಬ್ರಹ್ಮವನ್ನ ಸಮೀಪದಿಂದ ಮುಟ್ಟುತ್ತೆ. ಹಿಂಗೆ ಕುರ್ಚಿ ಗಡಿಗೆ ಪೆನ್ನು ಅಂದ್ರೆ ಬ್ರಹ್ಮ ಗೊತ್ತಾಗಲ್ಲ, ಓಂ ಅಂದ್ರೆ ಬ್ರಹ್ಮ ಗೊತ್ತಾಗುತ್ತೆ. ಅದು ಬ್ರಹ್ಮಕ್ಕೆ ಸಮೀಪವಾಗಿದೆ. ಆದ್ರಿಂದ ಅದು ಬ್ರಹ್ಮ ಅಂತ ಕರ್ಕೊಂಡು ಹೋಗುತ್ತೆ. ಅದೇ ಒಂದು ಕತ್ತೆ, ಕುದುರೆ, ನಾಯಿ, ಒಂಟೆ, ಹಸು ಅಂತಂದ್ರೆ ಮನಸ್ಸಿನ ಎಲ್ಲೋ ಹೋಗುತ್ತೆ, ಹೊರಡೆ ಹೋಗುತ್ತೆ ಹೊರತು ಆತ್ಮ ಕಡೆ ಹೋಗಲ್ಲ. ಅದು ಶಬ್ದ, ಇದು ಶಬ್ದವೇ ಆದರೂ ಆ ಶಬ್ದ ಹೊರಗಡೆ ಕರ್ಕೊಂಡು ಹೋಗುತ್ತೆ, ಈ ಶಬ್ದ ಹೊರಗಡೆ ಕರ್ಕೊಂಡು ಹೋಗುತ್ತೆ. ಎರಡು ಶಬ್ದ ಸಮಾನವಾದವು, ಆ ಶಬ್ದ ಈ ಶಬ್ದ ಒಂದೇ ಅಲ್ಲ. ಅಲ್ಲ, ದೇಶ ಕಾಲವನ್ನ ಮೀರಿದಂತ ಈ ಈ ಶಬ್ದ ದೇಶದಲ್ಲೇ ಬಂತಲ್ಲ, ಹತ್ರ ದೂರ ಅಂತ. ಅಲ್ಲಲ್ಲ, ಅದು ತಿಳ್ಕೊಳ್ಳೋದ ಕಡೆಯಿಂದ ಮುಮುಕ್ಷುಗಳು ಇದಾರಲ್ಲ, ತಿಳ್ಕೊಳ್ಳೋ ಮುಮುಕ್ಷುಗಳು ಅವರಿಗೆ ತಿಳ್ಕೊಳ್ಳೋದು ಅನುಕೂಲ ಅನ್ನೋದನ್ನ ಹತ್ರ ಅಂತಿದ್ದೀವಿ ಅಷ್ಟೇ ಹೊರತು ಶಬ್ದಕ್ಕೆ ಹತ್ರ ದೂರ ಅಲ್ಲ. ತಿಳ್ಕೊಳ್ಳೋದ ಕಡೆಯಿಂದ ಈ ಶಬ್ದ ಇವರಿಗೆ ಸುಲಭವಾಗಿ ತಿಳಿಸ್ಕೊಡುತ್ತೆ ಅಂತೇಳಿ ಹತ್ರ ಅಂತಿದ್ದೀವಿ ಅಷ್ಟೇ ಹೊರತು ಓಂಕಾರಕ್ಕೆ ಹತ್ರ ದೂರ ಅಲ್ಲ. ಅಷ್ಟೇ, ಶಂಕರಾಚಾರ್ಯಕಾಲದಲ್ಲಿದ್ದು ಅವ್ರ ಭಾಷೆ ಬರ್ಬೇಕಾದ್ರೆ ಎದುರಿಸ್ಬೇಕಾಗಿತ್ತು, ಸಂಸ್ಕೃತ ಬರ್ಬೇಕು ಇದಕ್ಕೆ. ಅಲ್ಲ ಅಲ್ಲ, ಶಂಕರಾಚಾರ್ಯ ಕಳಿಸ್ಬಿಡ್ತಿದ್ರು, ಇಷ್ಟು ಭಾಷೆ ಭಾಷೆ ಬರೀ ಬಿಡ್ತಿರ್ಲಿಲ್ಲ ಅಂತ ಅಂದ್ರೆ ಕಿರಣ್ ಭಾಷೆ ಅಲ್ಲ, ಕಿರಣ್ ಬಂದೇ ಪಕ್ಕದಲ್ಲಿದ್ರೆ ಆಯ್ತು. ಅಲ್ಲ, ನೀವ್ ಎದುರಿದ್ದೆ ಭಾಷೆ ಬರೀ ಬಿಡ್ತಿರ್ಲಿಲ್ಲ ಅವ್ರಿಗೆ ಅಂತ. ಇವತ್ ಶಂಕರಾಚಾರ್ಯರ ಹುಟ್ಟು ಜಯಂತಿ ಗುರುಗಳೇ, ಪದ ಪದಕ್ಕೂ ಹಿಡ್ಕೊಳ್ತಿದ್ದೀರಿ. ಪದ ಪದಕ್ಕಲ್ಲ, ಅದು ದೇಶ ದೇಶ ಕಾಲ ಬೀರಿದ್ದು ತೀಗ್ತಾನೆ ಹೇಳಿ ದೇಶದೊಳಗೆ ಹತ್ರ ದೂರ ಆದ್ರೆ ಅದೇನು ಅಂತ ಕೇಳಿದ್ರೆ ಅಷ್ಟೇ. ಇವಾಗ ಅರ್ಥ ಆಯ್ತಾ? ಇಲ್ಲ, ಅರ್ಥವೇನಿಲ್ಲ. ಅದು ಹತ್ರ ದೂರ ಅನ್ನೋದೆಲ್ಲ ವೆರಿ ಕ್ಲೋಸ್, ಕ್ಲೋಸೆಸ್ಟ್ ಅವರನ್ನೇ
ಭಾಗೀರಥಿ ವೆಂಕಟರಾಮಯ್ಯನವರು ಅಂದಾಗೆ ಅಂಗಳ ಕಡೆ ತಿಳ್ಕೊಳ್ಳೋ ಕಡೆಯಿಂದ ಹತ್ತ ದೂರ ಕಡೆ ಕಡೆಯಿಂದ ಹತ್ತು ಓಂಕಾರ ಹತ್ತ ದೂರ ಅಲ್ಲ ಈ ತತ್ವಮಸಿನಲ್ಲಿ ಅಹಂ ಶಬ್ದ ಯಾತಕ್ಕೆ ತಗೊಂಡ್ವಿ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರಲ್ಲ ಗುರುಗಳೇ ಆತರ ಕ್ಲೇಶಾಪಹರಣಿಲಿ ಹಾಗೆ ಪರಾಪರ ಬ್ರಹ್ಮ ರೂಪ ಪ್ರತಿಪತ್ತಿ ಉಪಾಯವಾಗಿರುವುದರಿಂದ ಬ್ರಹ್ಮವನ್ನ ಸಮೀಪವಾಗಿ ಮತ್ತು ಸ್ಪಷ್ಟವಾಗಿ ಅಂಗೈ ಮೇಲಿಟ್ಟ ನೆಲ್ಲಿಕಾಯಿ ಅಂತ ಕರತಲಂದಷ್ಟು ಆಮಲ ಕವತು ಅಂತ ಅಂಗೈ ಮೇಲಿಟ್ಟ ನೆಲ್ಲಿಕಾಯಿ ಅಂತೆಯೇ ಕ್ರಿಸ್ಟಲ್ ಕ್ಲಿಯರ್ ಬಜ್ಜುದಂತೆ ಕ್ಲಿಯರ್ ಆಗಿ ಪ್ರಕಥನ ಪ್ರಕರ್ಷಣ ಕಥನ ಚೆನ್ನಾಗಿ ಹೇಳೋದಿದೆಯಲ್ಲ ಅದು ಉಪವ್ಯಾಖ್ಯಾನ ಅದು ಪ್ರಸ್ತುತ ಆರಂಭವಾಯಿತು ಅಂತ ತಿಳ್ಕೋಬೇಕು ಅಂತೇಳಿ ವಾಕ್ಯಕ್ಕೆ ಸೇರಿಸ್ಕೊಳ್ಳ ಅರ್ಥಕ್ಕೆ ವಾಕ್ಯಕ್ಕೆ ಸೇರಿಸ್ಕೋಬೇಡಿ ಅರ್ಥಕ್ಕೆ ಉಪವ್ಯಾಖ್ಯಾನ ಪ್ರಸ್ತುತ ಅಂತೇಳಿ ವಾಕ್ಯ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಇದ್ದಾರೆ ಶಂಕರಾಚಾರ್ಯ. ಅವಗತಿ ಆತ್ಮ ಅನ್ನೋ ಶಬ್ದಗಳನ್ನು ಅವಗತಿ ಆತ್ಮ ಅನ್ನೋ ಶಬ್ದನು ಚೈತನ್ಯವನ್ನೇ ತಿಳಿಸೋದ್ರಿಂದ ಈ ಓಂಕಾರಕ್ಕೂ ಆ ಶಬ್ದಗಳಿಗೂ ಏನ್ ವ್ಯತ್ಯಾಸ ಗುರುಗಳ? ಅಲ್ಲ, ಅವಗತಿ ಇರೋದು ಫಲ ತಂದೆ, ಅವಗತಿ ಇರೋದು ಜ್ಞಾನದ ತುದಿಯಲ್ಲಿ ತೋರಿಕೊಳ್ಳುವ ಫಲವನ್ನ ಅವಗತಿ ಅಂತೀವಿ. ಅದು ಆತ್ಮನ ಅನುಭವ ಅವಗತಿ ಆತ್ಮ ಅನ್ನೋದು. ಅದು ಅದರಂತೆ ಓಂ ಎಂಬುದು ಈ ತತ್ವವನ್ನೇ ತಿಳಿಸುವ ತತ್ವವನ್ನೇ ಇಂಡಿಕೇಟ್ ಮಾಡುವ ಇದು ಪದ. ಆ ಶಬ್ದಗಳು ಚೈತನ್ಯಕ್ಕೆ ನಾಮ ಅಲ್ಲ, ವಿಧಾನ ಅಲ್ಲ, ಅವು ತತ್ವವನ್ನೇ ತಿಳಿಸ್ತಾ ಇರೋದ್ರಿಂದ ಅವಗತಿ ಅಥವಾ ಅನುಭವ ಆತ್ಮ ಏನೇನ್ ಬ್ರಹ್ಮ ಏನ್ ಕರಿತೀರಾ ಅದನ್ನ ಅದೆಲ್ಲದಕ್ಕೂ ಈ ಓಂಕಾರಕ್ಕೆ ಹಾಕೋ ಒಂದು ಎಕ್ಸ್ಪ್ಲನೇಷನ್ ಹಾಕ್ಬೋದಾ? ಅಲ್ಲಲ್ಲ, ಓಂಕಾರ ಆಲಂಬನೆ, ಓಂಕಾರವನ್ನು ಅವಲಂಬಿಸ್ಕೊಳ್ತಾನೆ ಹೋಗೋದು, ಅಲ್ಲ ಆಲಂಬನೆ ಅದು. ಏತದ ಆಲಂಬನಂ ಶ್ರೇಷ್ಠ, ಏತದ ಆಲಂಬನಂ ಪರಂ, ಇದು ಓಂಕಾರದ ಆಲಂಬನೆಯಿಂದ ಬ್ರಹ್ಮನ್ ಕಂಡ್ಕೊಳ್ತಾನೆ. ಏನು ವ್ಯತ್ಯಾಸ? ಅದೇ ಆಲಂಬನೆ ಆಗಿರೋದ್ರೆ ಅವಗತಿ ಅನ್ನೋದು ಅನುಭವದ ಇದು ವಿಚಾರವಿದೆ. ಒಂದು ಅನುಸರಿಸಿಕೊಂಡು ಹೋಗ್ತದಲ್ಲ, ಉಪಾಯ ಉಪಾಯ ಆಲಂಬನೆ. ಭೂತಂ ಭವದ್ ಭವಿಷ್ಯದಿತಿ ಕಾಲತ್ರಯ ಪರಿಚ್ಛೇದ್ಯಂ ತದಪಿ ಓಂಕಾರ ಏವ ಉಕ್ತನ್ಯಾಯತಃ. ಮೇಲೆ ಹೇಳಿದ್ರೆ ನ್ಯಾಯದಿಂದಲೇ, ನ್ಯಾಯ ಅಂದ್ರೆ ಯುಕ್ತಿ, ಆ ಯುಕ್ತಿಯಿಂದಲೇ ಭೂತ ಅಂದ್ರೆ ಇನ್ನು ಮಾಂಧಾತ ಚಕ್ರವರ್ತಿ ಕೃತಿಯುಗದವರೆಗೂ ಹೋದ್ರೆ ಅಲ್ಲಿಂದ ನಿನ್ನೆವರೆಗೂ ಅದೇ ಬೆಳಗ್ಗೆವರೆಗೂ, ಹಾಗೆ ಭವಿಷ್ಯದಿಂದ ಸಂಜೆಯಿಂದ ಅಥವಾ ನಾಳೆಯಿಂದ ಪ್ರಳಯ ಕಾಲದವರೆಗೂ ಇರ್ತಕ್ಕಂಥದ್ದು ಅದಷ್ಟು ಭವಿಷ್ಯತ್ತು. ಈ ಕಾಲದಲ್ಲಿ ವರ್ತಮಾನ, ವರ್ತಮಾನ ಎಷ್ಟು ಅಂತ ಅದನ್ನ ಅದರ ಡ್ಯೂರೇಷನ್ ಹೇಳಬೇಕು, ಅದರ ಪಿರಿಯಡ್ ಎಷ್ಟು ಅಂತ. ವರ್ತಮಾನದ್ದು ವರ್ತಮಾನ ನಾಲ್ಕಕ್ಷರದಷ್ಟೇ ಪಿರಿಯಡ್, ಅದಕ್ಕೆ ಟೈಮಲ್ಲಿ ಅರ್ಧ ಗಂಟೆ ವರ್ತಮಾನವ ಒಂದು ಗಂಟೆ ವರ್ತಮಾನವ ಅಂತ ಹಂಗೆ ಹೇಳ್ತಿದೆ ವರ್ತಮಾನವನ್ನ. ವರ್ತಮಾನ ಡ್ಯೂರೇಷನ್ಗೆ ಡೆಫಿನೇಷನ್ ಏನ? ಈ ತಕ್ಷಣಕ್ಕಿರೋದು ವರ್ತಮಾನ. ಈ ಕ್ಷಣಕ್ಕೆ, ಈ ಕ್ಷಣಕ್ಕೆ ಹೇಳದೆ ವರ್ತಮಾನ. ಕ್ಷಣ ಅಂದ್ರೆ ಸೆಕೆಂಡ್ ಅಲ್ಲ, ಕ್ಷಣ ಅಲ್ಲ, ಒಂದು ಕಣ್ಣು ಬಿಟ್ಟಿಸೋದು ಈ ಇದು ಇದೆಯಲ್ಲ ರೆಪ್ಪೆ, ರೆಪ್ಪೆ ಹೊಡೆಯುವಷ್ಟು. ಅದು ರೆಪ್ಪೆ ಹೊಡೆದ್ಬಿಟ್ರೆ ಅದಕ್ಕೆ ವರ್ತಮಾನ ಹೋಯ್ತಾ? ಹೊಟ್ಟಾಯ್ತು. ನಾವೆಲ್ಲ ಇರೋದು ವರ್ತಮಾನದಲ್ಲಲ್ವಾ? ನಾವ್ ಇರೋದು ವರ್ತಮಾನದಲ್ಲೋದ್ರೆ ಆ ರೆಪ್ಪೆ ಹೊಡೆಯುವಷ್ಟೇ ಇರೋದು ನಾವು. ನೆಕ್ಸ್ಟ್ ಅಲ್ರಿ, ನಿಮ್ ಮಾತ್ರ ಕೇಳಿಸ್ಕೊತಾ ಇದೀನಿ, ನಾನು ಹೇಳ್ತಾ ಇದೀನಿ, ರೆಪ್ಪೆ ಹೊಡೆದ್ ಅಷ್ಟೇ ಅಂತಿರಲ್ರಿ ನೀವು. ಹೊಟ್ಟಾಯ್ತದು ಯಾವ್ದು ಹೊಟ್ಟಾಯ್ತು? ಅದಕ್ಕೆ ಗುರುಗಳೇ ನಾವು ಪಾಠ ಮರೆತು ಬಿಡೋದು. ಹಂಗ್ ಮಾಡಿಲ್ಲ, ವ್ಯಾಕರಣದಲ್ಲಿ ವರ್ತಮಾನಕ್ಕೆ ಒಂದು ಕ್ರಿಯೆ ಆರಂಭವಾಗಿ ಕ್ರಿಯೆ ಮುಗಿಯವರೆಗೂ ಡ್ಯೂರೇಷನ್ ಅಷ್ಟು ವರ್ತಮಾನ ಅಂತ ಹೇಳ್ಕೊಳ್ತಾರೆ. ಅಡಿಗೆ ಮಾಡೋ ಶುರು ಮಾಡ್ತಾರಲ್ಲ, ಅಡಿಗೆ ಮಾಡೋ ಶುರು ಮಾಡಿ ಅಡಿಗೆ ಆಯ್ತು ಅಂತ ಆಗುತ್ತಲ್ಲ, ಅಷ್ಟು ಅಂದ್ರೆ ಕ್ರಿಯೆ ಆರಂಭದಿಂದ ಕ್ರಿಯಾಂತ್ಯದ ಕಾಲವು ಅಷ್ಟು ವರ್ತಮಾನಕ್ಕೆ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಸೋಮಯಾಗ ಮಾಡುವಾಗ 11 ದಿನ ವರ್ತಮಾನವೇ? ಹಾ, ಸೋಮಯಾಗದಕ್ಕೆ ಅವರಿಗೆ, ಅದು ಎಲ್ಲರಿಗೂ ಅಲ್ಲ, ಅದೇ ಆರು ದಿವಸ ಕಾಲ, ಕಾಲವನ್ನು ಕ್ರಿಯೆಯಲ್ಲಿ ಅಳಿಬೇಕು, ಕ್ರಿಯೆಯಿಂದ ಅಳಿದ್ರೆ ಬೇರೆ ಅಳಿಯಕ್ಕಾಗಲ್ಲ ಕಾಲವನ್ನ, ಕಾಲಮಾಪಕ ಕ್ರಿಯೆಯೇ.
ಸ್ತ್ರೀಯಿಂದ ಕಾಲ ಅಳಿಬೇಕೆ ಹೊರತು ನಿಮಗೆ ಬೇರೆ ರೀತಿ ಕಾಲ ಅಳಿಯಕ್ಕಾಗಲ್ಲ. ಅದಕ್ಕೆ ಇದ್ರಲ್ಲಿ ಅರ್ಥಮೆಟಿಕ್ ನಲ್ಲಿ ಟೈಮ್ ಅಂಡ್ ವರ್ಕ್ ಅಂತ ಕನೆಕ್ಟ್ ಮಾಡಿದ್ದಾರೆ. ಕೆಲಸ ಕರೆಕ್ಟ್ ಬಂದ ಇಲ್ಲಿ ಕರೆಕ್ಟ್ ಪಾಯಿಂಟ್ ಹೇಳ್ಕೊಡ್ರಿ. ಹೆಚ್ಚ ಅನ್ನ ತ್ರಿಕಾಲಾತೀತ ಕಾಲ ಅಪರಿಚ್ಛೇದ್ಯಂ ಓಂಕಾರ. ಇನ್ನು ಯಾವುದು ಹೆಚ್ಚ ಯಾವುದು ಅಂದ್ರೆ ತ್ರಿಕಾಲಾತೀತವಾದದ್ದು ಅಂದ್ರು. ಅಂದ್ರೆ ತ್ರಿಕಾಲಾತೀತವಾದ ಹೆಂಗೆ ಅಂದ್ರೆ ಅದು ಕಾರ್ಯದಿಂದ ಊಹೆ ಆಗೋದು. ಕಾರ್ಯ ಅಧಿಗಮ್ಯ ಕಾರ್ಯ ನೋಡಿ ಈ ವ್ಯಾಕೃತ ಪ್ರಪಂಚ ನೋಡಿ ಓ ಇದಕ್ಕೊಂದು ಕಾರಣ ಇರಬೇಕು, ಒಂದು ಬೀಜಾವಸ್ಥೆ ಇರಬೇಕು, ಸೂಕ್ಷ್ಮಾವಸ್ಥೆ ಇರಬೇಕು ಅಂತ ಅನುಮಾನ ಮಾಡ್ತೀವಲ್ಲ. ಆ ಅನುಮಾನ ಮಾಡಿದ್ದಾಗಿರುವ ಕಾರಣಾವಸ್ಥೆ ಇದೆಯಲ್ಲ ಅದು ತ್ರಿಕಾಲಾತೀತ, ಅದು ಕಾಲ ಅಪರಿಚ್ಛೇದ್ಯ. ಅದು ಯಾವುದು ಅಂದ್ರೆ ಅವ್ಯಾಕೃತ ಅಧೀನರು, ಅವ್ಯಾಕೃತವೇ ಮುಂತಾದದ್ದು ಅಂದ್ರು. ಅದಕ್ಕೆ ಸ್ವಾಮಿ ಟಿಪ್ಪಣಿ ಕೊಟ್ರು, ಮುಂತಾದದ್ದು ಅಂದ್ರೆ ಕಾಲತ್ರಯವೂ ಅವ್ಯಾಕೃತದಿಂದಾಗಿರೋದ್ರಿಂದ ಅವ್ಯಾಕೃತವು ಜಗದ್ಬೀಜವು ಕಾಲವನ್ನು ಮೀರಿದೆ. ಮುಂತಾದದ್ದು ಎಂದರೆ ಹಿರಣ್ಯಗರ್ಭನನ್ನು ಗ್ರಹಿಸಬೇಕು. ಕಾಲತ್ರಯವು ಹಿರಣ್ಯಗರ್ಭನು ಅವ್ಯಾಕೃತವು ಎಲ್ಲವೂ ಕಾಲತ್ರಯ ಅತೀತ. ಅಲ್ಲ ಕಾಲತ್ರಯವು ಅವ್ಯಾಕೃತ ಆಗಿರೋದನ್ನ ಮಾಡ್ತಾರೆ. ಅಲ್ಲ ಕಾಲತ್ರಯ ಅವ್ಯಾಕೃತ ಆಗಿದ್ದು ವಿವೃತ್ತಿ ಕಾಲತ್ರಯ ತಗೊಂಡಿದ್ದಾರೆ. ವಿವೃತ್ತಿಲಿ ಪಾಂಡುಕ್ಯ ರಹಸ್ಯ ವಿವೃತ್ತಿ ಇದ್ರ ವಿವೃತ್ತಿ ಇದೆಯಲ್ಲ ಆ ವಿವೃತ್ತಿಯಲ್ಲಿ ಕಾಲತ್ರಯವು ಕಾಲತ್ರಯ ಅತೀತ ಅಂತ ಮಾಡಿದ್ದಾರೆ. ಇಲ್ಲಿ ಹೇತು ತರ ಕಾಲತ್ರಯವು ಅವ್ಯಾಕೃತವಾಗಿರುವ ಕಾಲತ್ರಯ ಅವ್ಯಾಕೃತವಾಗಿದೆಯಾ? ಅಲ್ಲ ಕಾಲತ್ರಯವು ಅವ್ಯಾಕೃತದಿಂದ ಆಗಿರುವುದರಿಂದ ಅಂದ್ರೆ ಕಾಲತ್ರಯ ಅವ್ಯಾಕೃತದ ಕಾರ್ಯ ಅಂತ ಅರ್ಥದಲ್ಲಿ ತಗೊಂಡಿದ್ದಾರೆ. ಅವ್ಯಾಕೃತದ ಕಾರ್ಯವಾಗಿರುವುದರಿಂದ ಕಾಲತ್ರಯ ಅವ್ಯಾಕೃತ ಅದನ್ನು ಮೀರಿದೆ. ಹಿರಣ್ಯಗರ್ಭ ಅದನ್ನು ಮೀರಿದ್ದಾನೆ. ಅವ್ಯಾಕೃತ ಜಗದ್ಬೀಜ ಕಾಲವನ್ನು ಮೀರಿದೆ ಅದು ಅದು ಒಂದು ಕಾಲತ್ರಯಕ್ಕೂ ಸೇರಿಸ್ಬೇಕಾಯ್ತು. ಅದೇ ನೀವು ಹೇಳ್ದಂಗೆ ಅಲ್ಲೆಲ್ಲೋ ಬೇರೆ ಇತ್ತು ಅಂತ. ಗುರುಗಳೇ ಇದು ಓಂಕಾರಕ್ಕಿದ್ ಒಂದೇ ಡೆಫಿನೇಷನ್ ಅಂದ್ರೆ ಪ್ರಣವಕ್ಕೂ ಓಂಕಾರ ಅಂತಾರಲ್ಲ ಗುರುಗಳೇ, ಅದು ಅದು ಹೆಂಗೆ ಗುರು? ಪ್ರಕೃಷ್ಟೋ ನವಃ ಪ್ರಣವ ಅಂತ, ನವ ಅಂದ್ರೆ ನಿತ್ಯ ನೂತನ ಅಂತ. ಪರಮಾತ್ಮನ ಸ್ವರೂಪವಾದ್ರಿಂದ ಅದು ಕಾಲ ಅಪರಿಚ್ಛೇದ್ಯವಾದ್ರಿಂದ ನಿತ್ಯ ನೂತನ ಆದ್ರಿಂದ ಪ್ರಣವ ಪ್ರಾಣದ ಉಪಸರ್ಗ. ನವ ಅಂದ್ರೆ ಹೊಸದು ಅಂತ, ಕಾಲದ ಒಳಗಿಲ್ಲ ಅದರಿಂದ ಪ್ರಣವ ನಿತ್ಯ ನೂತನ ಅಂತ ಅರ್ಥ. ಪರ್ಯಾಯಪದವೇ, ಪರ್ಯಾಯಪದ ಹೇಗ್ ಬಂತು ಅಂತ ಹೇಳಿದೆ ಅಷ್ಟೇ. ಪರ್ಯಾಯಪದ ಹೌದು, ಪ್ರಣವಂ ಈಶ್ವರಂ ವಿದ್ಯಾತ್ ಸರ್ವಸ್ಥ ಹೃದಯಸ್ಥಿತಂ ಸರ್ವವ್ಯಾಪಿನ ಓಂಕಾರಂ ಮತ್ವಾಧೀರೋ ನ ಶೋಚಿತ. ಈಗ ಹೇಳಿದ್ದು ಇದ್ರಲ್ಲೇ ಇದೆಯಾ ಗುರುಗಳೇ? ಮಾಂಡುಕಲ್ಲಿ ಇದು ಇದು ಅಭಿಧಾನ ಪ್ರಕ್ರಿಯೆ ಬರುತ್ತೆ, ಅಲ್ಲಿ ಬರುತ್ತೆ ಮುಂದೆ ಬರುತ್ತೆ. ಏನ್ ಶುರು ಬರ್ದ ನಂಗೆ ಕೇಳಿಸ್ಲಿಲ್ಲ ಏನ್ ಹೇಳ್ತಾ ಇದೆಯಾ ಅಂತ ಹೇಳ್ತಾ ಇದೆಯಾ ಅಂತ ಅತಿ ದುಷ್ಟೋಪ್ ಆಯ್ತಲ್ವಾ ಖಾಮಿಲಾಕ್ ಹೇಳಿದ್ರ